ಈಗಷ್ಟೇ ಸ್ಟಾರ್ಟ್ ಮಾಡ್ದಂಗಿದೆ, ಆದರೆ ನಮ್ಮ ಫೋರ್ತ್ ಎಪಿಸೋಡ್ ಆಫ್ ಪರಿಚಯ ವಿತ್ ಪರಿಮಳ. ಸೊ ಯಾರಾದರೂ ಪ್ರೀವಿಯಸ್ ಎಪಿಸೋಡ್ಸ್ ಮಿಸ್ ಮಾಡ್ಕೊಂಡಿದ್ರೆ ಈ ಒಂದು ಒನ್ ಸೆಕೆಂಡ್, ನಮ್ಮ ಗೆಸ್ಟೇ ಬಂದಿದ್ದಾರೆ. ಸೊ ಲೆಟ್ಸ್ ಅಂಡ್ ಪರಿಚಯ ವಿತ್ ಪರಿಮಳ ಇಸ್ ಇಷ್ಟೊಂದು ವ್ಯತ್ಯಾಸ ಇರುತ್ತೆ ರಿಯಲ್ ಲೈಫ್ಗೂ ರೀಲ್ ಲೈಫ್ಗೂ. ಸೊ ಎಸ್, ಹಾಯ್ ಸೋನು. ಹಾಯ್ ಮಾಮ್, ಹೇಗಿದ್ಯಪ್ಪ? ನಾನ್ ಚೆನ್ನಾಗ್, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಜೋರ್ ಮಳೆ ಬರ್ತಾ ಇತ್ತು, ಅಂಡ್ ಮಳೆ ಬಂದಿದ್ ಕೂಡ್ಲೇನೆ ದ ಹ್ಯೂಮನ್ ಟೆಂಡೆನ್ಸಿ, ಬಿಸಿ ಚಾಯ್ ಬೇಕು, ಜೊತೆಗೆ ಏನಾದ್ರೆ ಬೇಕು. ಸೊ ಬಹಳ ಸೇಫ್ ಆಗಿ ಈ ಫ್ಲೋರ್ ಬಂದ್ಬಿಟ್ಟೆ. ಸೊ ಐ ಡೋಂಟ್ ಹ್ಯಾವ್ ಟು ಬಿ ಅಂಡ್ I just came a couple of seconds back, around 6 o'clock bandide, and the first thing I have to tell you, Sonu, namma maneyavaru, you were so happy today to know you are my guest. Oh, that's nice. Because he has such a special attachment to your dad. 1980 alli, yeah, the first time ಮನೆಯವರು ಗುಬ್ಬಿ ಊರಲ್ಲಿ, ಐ ತಿಂಕ್ ಯಾವ್ದೋ ದೇವಸ್ಥಾನದಲ್ಲಿ ಮುಹೂರ್ತ ಆಯ್ತು, ಅವರು ಫಸ್ಟ್ ಟೈಮ್ ಈ ಸಿನಿಮಾ ರಂಗಕ್ಕೆ ಪಾದ ಇಟ್ಟಾಗ ಯೋರ್ ಡ್ಯಾಡ್ ಮಿಸ್ಟರ್ ರಾಮಕೃಷ್ಣ ಅವರು ಮೇಕಪ್ ಹಾಕಿದ್ರಂತೆ. ಓ, ದಟ್ಸ್ ಸೋ ನೈಸ್. ಸೋ ಇಟ್ ಇಸ್ ಸಚ್ ಎ ಸ್ಪೆಷಲ್ ಮೂಮೆಂಟ್ ಅಲ್ವಾ? ಸೊ ಒಂದು ಆರ್ಟಿಸ್ಟ್ ಆಗಿ ಸೋನು, ಡೂ ಯು ರಿಮೆಂಬರ್ ಹೂ ವಾಸ್ ದ ಫಸ್ಟ್ ಪರ್ಸನ್ ಹೂ ಪುಟ್ ಮೇಕಪ್ ಫಾರ್ ಯು? ನೀನು ಈ ರಂಗಕ್ಕೆ ಕಾಲಿಟ್ಟಾಗ? ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ ಫಸ್ಟ್ ಮೇಕಪ್ ಮಾಡಿದವರು ನಮ್ಮ ಅಪ್ಪನ ಅಸಿಸ್ಟೆಂಟ್ ಉಮಾ ಮಹೇಶ್ವರ್. ಬಿಕಾಸ್ ಅವರಿಂದಾನೇ ನಾನು ಇಂಡಸ್ಟ್ರಿಗೆ ಬಂದಿದ್ದು. ನಮ್ಮಪ್ಪಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ, ಅಂದ್ರೆ ನನ್ ಮಗಳು ಹೀರೋಯಿನ್ ನೋಡು, ನಾನು ಓದ್ಬೇಕು ಅವಳಿಂದ ಅಂತ ಫುಲ್ ರಿಸ್ಟ್ರಿಕ್ ಮಾಡಿದ್ರು. ಸೊ ಅವಾಗ ಉಮೇಶ್ ಅವರು, ಇಲ್ಲ ನೀನ್ ಇಂಡಸ್ಟ್ರಿಗೆ ಬಂದ್ರೆ ಇದನ್ನದು ನೀನ್ ಕ್ಲಿಕ್ ಆಗ್ತೀಯಾ, ನೀನ್ ಮಾಡ್ಬೇಕು ಅಂತ ಹೇಳಿ. ನನ್ಗೆ ಇದಕ್ಕಿಂತ ಮುಂಚೆ ಆಕ್ಚುಲಿ ದುನಿಯಾ ಮತ್ತೆ ಮುಂಗಾರು ಮಳೆ ಎರಡಕ್ಕೂ ಕೇಳಿದ್ರು. ಸೊ ಅದೇ ಟೀಮ್ ಅವರು. ಸೊ ಅದೇ ಟೀಮ್ ನಲ್ಲೇ ಉಮೇಶ್ ಅವರು ವರ್ಕ್ ಮಾಡ್ತಾ ಇದ್ದು. ಸೊ ಇಂತಿನ ಪ್ರೀತಿಯ, ನಾನು ಅಟೆಂಡೆನ್ಸ್ ಕೊಡಿಸ್ತೀನಿ ಕಾಲೇಜ್ದು, ಸೊ ನೀನ್ ಬಾ ಅಂತ ಹೇಳಿ ಹಾಗೆ ಅವ್ರು ಮೇಕಪ್ ಮಾಡಿದ್ರು. ನಮ್ಮಪ್ಪ ನನ್ ಮೇಕಪ್ ಮಾಡ್ಲಿಲ್ಲ. He didn't do makeup till 2015. He didn't do makeup for me. Oh. Yeah. So, ಆದ್ರೆ ನನ್ಗೆ ಇದನ್ನದು ನಾನು ನಾಟಕದಲ್ಲೆಲ್ಲ ಮಾಡ್ತಾ ಇದ್ದೆ, ಬೆನಕ ತಂಡದಲ್ಲಿ ನಾಟಕ ಮಾಡ್ತಾ ಇದ್ದೆ. ಸೊ ಆ ನಾಟಕದಲ್ಲಿ ಮೇಕಪ್ ಮಾಡ್ಕೊಂಡು ಒಂದ್ ಗೋಕುಲ ನಿರ್ಗಮನ ಅಂತ ಒಂದ್ ನಾಟಕ ಇತ್ತು, ಅದನ್ನಲ್ಲಿ ನನ್ ಅಜ್ಜಿ ಕ್ಯಾರೆಕ್ಟರ್ ಮಾಡ್ಬೇಕಾಗಿತ್ತು. ಸೊ ಅಜ್ಜಿ ಕ್ಯಾರೆಕ್ಟರ್ ವಿಗ್ ಎಲ್ಲ ಇದೆಲ್ಲ ಬಿಳಿ ಕೂದಲೆಲ್ಲ ಮಾಡಿ ಹಾಕ್ತಾರಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಮಾಡೋರು, ನೀಟಾಗಿ ಪಾಂಡ್ಸ್ ಎಲ್ಲ ಪಾಂಡ್ಸ್ ಪೌಡರ್ ಎಲ್ಲ ಓಕೆ ಗೋ ಒಂದ್ ಬೊಟ್ಟು ಹಾಕ್ಬಿಡೋರು. ಸೊ ಅದನ್ನೆಲ್ಲ ನಮ್ಮ ಅಪ್ಪನೇ ಮಾಡಿರೋದು. ಅದಾದ್ಮೇಲೆ ಒಂದೇ ಒಂದು ಫೋಟೋ ಶೂಟು ಸರ್ ಗಣೇಶ್ ಅವರು, ರಿಪೋರ್ಟರ್ ಗಣೇಶ್ ಅವ್ರು ಗೊತ್ತಿದೆ ಅನ್ಸತ್ತಲ್ಲ, ಸೊ ಅವರು ನೀವೇ ಮೇಕಪ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಅಪ್ಪನ ಹತ್ರನೇ ಮಾಡಿಸಿದ್ರು. ಸೊ ಒಂದು ಸ್ಪೆಷಲ್ ಗೆ. ಬಟ್ ಫಿಲಮ್ ಗೆ ಅಂತ ಬಂದಾಗ ನನಗೆ ಮೊದಲನೇ ಫಿಲಮ್ ಅವರು ನನ್ ಮೇಕಪ್ ಮಾಡಿದ್ದು ಅಂತಂದ್ರೆ ಮಾರಿಕೊಂಡವರು. ಸೊ ಇಟ್ ವಾಸ್ ಅನ್ ಆರ್ಟ್ ಫಿಲಮ್. ಆ ಫಿಲಮ್ ಗೂ ಕೂಡ ಸ್ಟೇಟ್ ಅವಾರ್ಡ್ ಬಂತು. ಏನಂದ್ರೆ ಮನೆಯವರು ಅದೇ ಹೇಳ್ತಾ ಇದ್ರು, ಪ್ರಪಂಚ ಎಷ್ಟು ಚಿಕ್ಕದಂದ್ರೆ ಅವರು ಮೇಕಪ್ ಹಾಕೊಳ್ಳುವಾಗ ನಾನು ಅವ್ರ ಲೈಫ್ ಅಲ್ಲಿ ಇರ್ಲಿಲ್ಲ. ನಾನೇ ಐ ತಿಂಕ್ ಅವ್ರು 700 ಐ ತಿಂಕ್ 1980 ಅಲ್ಲಿ ನಾನು 6th standard 7th standard. ಸೊ ಇವನ್ನ ಮದ್ವೆ ಆಗಿ 36 ವರ್ಷಗಳ ನಂತರ ನನ್ನ ಹೆಂಡತಿ ಇವರು ಮಗಳ ಇಂಟರ್ವ್ಯೂ ಮಾಡ್ತಾರೆ. Yeah, and I think it is all in your universe, I feel. You don't know what's going to happen. ನಾಳೆ ದಿನ ನಿಮ್ಮ ಮೊಮ್ಮಗು ಜೊತೆ ನಾನ್ ಬೇಕಾದ್ರೆ ಆಕ್ಟ್ ಮಾಡ್ತಾ ಇರೋದು ಯಾರಿಗೊತ್ತು? ಸೊ ವಿ ಡೋಂಟ್ ನೋ ಯೂನಿವರ್ಸ್ ಅಂದಾಗ ಇವಾಗ ನಮ್ಮ ಇಡೀ ಪ್ರಪಂಚ ಅಂಡರ್ಗೋ ಮಾಡ್ತಾ ಇರೋದು ಈ ಲಾಕ್ಡೌನ್ ಸಿಚುವೇಶನ್ ಅಲ್ಲಿ. ನೀನ್ ಹೇಳ್ದಂಗೆ ನಾವ್ ಯಾರು ಅನ್ಕೊಂಡಿಲ್ವಲ್ಲಪ್ಪ ಸಮಥಿಂಗ್ ಲೈಕ್ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ.
ಒಬ್ಬೊಬ್ರಿಗೂ ಒಂದೊಂದ್ ತರ ಜರ್ನಿ ಆಗೋಗಿದೆ ಲಾಕ್ಡೌನ್. ಸೊ ಡಿಪೆಂಡಿಂಗ್ ಆನ್ ನಮ್ಮ ನಮ್ಮ ಮೈಂಡ್ ಸೆಟ್, ನಮ್ಮ ಫ್ಯಾಮಿಲಿ ಸಪೋರ್ಟ್, ಪ್ಲಸ್ ನೀವೇನ್ ಮಾಡ್ಬೇಕು ಅನ್ಕೊಂಡು, ದೇರ್ ಸೋ ಮೆನಿ ಪೀಪಲ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್. ಸೊ ಸೋನು ಅವರು ಲಾಕ್ಡೌನ್ ಪೀರಿಯಡ್ ಅಲ್ಲಿ ಏನ್ ಮಾಡಿದ್ರಿ? ಹೌ ಡಿಡ್ ಯು ಫೇಸ್ ದಿಸ್ ಅಂಡ್ ಫೇಸಿಂಗ್ ಇಟ್? ಏನ್ ಮಾಡ್ತಾ ಇದೀಯಪ್ಪ? ಸೊ ಫಾರ್ ಫಸ್ಟ್ ಕಪಲ್ ಆಫ್ ಡೇಸ್ ಅಂದ್ರೆ ನನಗೆ ಈ ಯೂ ಟರ್ನ್ ತಗೊಂಡಿರೋದೆ ಅಂದ್ರೆ ಟು ಅಕ್ಸೆಪ್ಟ್ ಇಟ್ ನನ್ಗೆ ಆಗ್ತಿರ್ಲಿಲ್ಲ. ಅಂದ್ರೆ ಹೇಗೆ ನೆಕ್ಸ್ಟ್ ಜೀವನ, ನೆಕ್ಸ್ಟ್ ನಾವು ಮತ್ತೆ ಕ್ಯಾಮ್ರಾ ಫೇಸ್ ಮಾಡ್ತೀವೋ ಇಲ್ವೋ, ಏನಾಗುತ್ತೆ ಅಂತ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ಆ ಒಂದ್ ಗೊಂದಲ ಇತ್ತು, ಆ ಒಂದ್ ಮನಸ್ತಾಪ ಇತ್ತು. ಅಂದ್ರೆ ಇಷ್ಟು ದಿನ ನಾನು ಬ್ಯುಸಿ ಆಗಿದ್ದೆ, ಇಷ್ಟು ದಿನ ಎಲ್ಲೋ ದುಡ್ಡು ಓಡಾಡ್ತಾ ಇತ್ತು, ಇವಾಗ ಎಲ್ಲಾನು ಸ್ಟಕ್ ಆಗೋಗಿದೆ. ಸೊ ಯಾವ್ದನ್ನು ಅಂದ್ರೆ ಇವಾಗ ಇಫ್ ಐ ಕ್ಯಾನ್ ಸೇ ಒಂಥರ ನಿರುದ್ಯೋಗಿ ಲೈಫ್ ಅಂತಾನೆ ಹೇಳ್ಬೋದು ನಮ್ ಆರ್ಟಿಸ್ಟ್ಗಳ್ದು. ಸೊ ನಾವ್ ನೆಕ್ಸ್ಟ್ ಯಾವಾಗ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ ಸೆಟ್ಗೆಲ್ಲ. ಸೊ ಅದು ಥಿಯೇಟರ್ ಓಪನ್ ಆಗ್ಬೇಕು. ಸೊ ಇಟ್ ಇಸ್ ಅ ವೆರಿ ಲಾಂಗ್ ಪ್ರೋಸೆಸ್, ಇಟ್ ಇಸ್ ನಾಟ್ ಅ ಈಸಿ ಪ್ರೋಸೆಸ್. ನಾನು ಅದನ್ನೇ ಆಮೇಲೆ ಅನ್ಕೋತಾ ಇದ್ದೆ, ನಾನು ಯುವರತ್ನ ಫಿಲ್ಮ್ ನಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಅವಾಗ ಐ ಜಸ್ಟ್ ಥಾಟ್ ಲೈಕ್ ಯು ನೋ, KGF 2 ಅವ್ರದೇ ಪ್ರೊಡಕ್ಷನ್, ಯುವರತ್ನ ಅವ್ರದೇ ಪ್ರೊಡಕ್ಷನ್, ಇಟ್ ಇಸ್ ಆಲ್ಮೋಸ್ಟ್ ಲೈಕ್ 100 crores ಆನ್ ಹಿಸ್ ಹೆಡ್. ಸೊ ಅಂತ ಪ್ರೊಡ್ಯೂಸರ್ಸ್ ಗಳು ಏನೇನ್ ಯೋಚನೆ ಮಾಡ್ತಾ ಇರೋ, ನನ್ಗೆ ಅಷ್ಟೊಂದೆಲ್ಲ ಯೋಚನೆ ಇಲ್ಲ ಅಂದ್ರೆ ಅಷ್ಟೊಂದೆಲ್ಲ ಕಮಿಟ್ಮೆಂಟ್ಸ್ ಇಲ್ಲ. ಸೊ ನನ್ಗಿರೋದೇ ಸಣ್ಣ ಪುಟ್ಟ, ಅವ್ರನ್ನೆಲ್ಲ ನೋಡಿದಾಗ ಐ ಫೀಲ್ ಲೈಕ್ ಯು ನೋ, ಓ ಮೈ ಗಾಡ್. ಸೊ ಐ ಆಮ್ ಸಮ್ವೇರ್ ಡೌನ್ ದಿ ಲೈನ್ ನಾನು ಇನ್ನ ಲೈಕ್ ಯು ನೋ ಆರಾಮ್ ಲೈಫ್ ಲೀಡ್ ಮಾಡ್ತಾ ಇನಿ. ಸೊ ಇವಾಗ ನಾನು ಏನ್ ಸೇವ್ ಮಾಡ್ಕೊಂಡಿದ್ದೀನೋ ಅದನ್ನ ಯಾವ್ದೇ ರೀತಿ ಖರ್ಚು ಮಾಡ್ದೇನೆ ಫಾರ್ ಕಂಫರ್ಟ್ ಝೋನ್ಸ್ ಲೈಕ್ ಯು ನೋ ಫಾರ್ ಮೆಡಿಸಿನ್, ಫಾರ್ ಮೈ ಫುಡ್, ಎಲ್ಲೋ ಹೋಗ್ಬೇಕಾಗತ್ತೆ. ಸೊ ಸಡನ್ ಆಗಿ ಏನಾದ್ರು ಏನಾದ್ರು ಹೆಚ್ಚು ಕಮ್ಮಿ ಆಯ್ತು. ಸೊ ಅದಕ್ಕೆ ನಾನು ಸೇವ್ ಮಾಡ್ಕೊಳ್ಳೋಣ. ಇನ್ ಯಾವ್ದೇ ರೀತಿ ನನ್ ಬ್ಯೂಟಿ ಪ್ರಾಡಕ್ಟ್ಸ್ ಇಲ್ಲ, ನನ್ನ ಬಾಡಿ ಏನೇ ನನ್ನ ಫಿಲ್ಮ್ ಸಂಬಂಧಪಟ್ಟಂತೆ ಇಲ್ಲ ಅಂದ್ರೆ ನನ್ನ ಇದ ಸಂಬಂಧಪಟ್ಟಂಗೆ ಯಾವ್ದೇ ರೀತಿ ಇನ್ವೆಸ್ಟ್ ಮಾಡೋದ್ ಬೇಡ ಸದ್ಯಕ್ಕೆ. ಒಂದ್ ಈ ಟೈಮ್ ನಲ್ಲ, ಇಟ್ ಇಸ್ ಆಲ್ಸೋ ಅಬೌಟ್ ಯುವರ್ ಫೈನಾನ್ಶಿಯಲ್ ಮ್ಯಾನೇಜ್ಮೆಂಟ್, ಹೌ ಯು ಕ್ಯಾಟಗರೈಸ್, ಹೌ ಯು ಅಂದ್ರೆ ನೀವ್ ಯಾವ್ಯಾದಕ್ಕೆ ನೀವು ಸ್ಪೆಂಡ್ ಮಾಡ್ಬೇಕು ಅಂತ ನೀವು ಆ ಚಾರ್ಟ್ ನ ಒಂದ್ ಇಟ್ಕೊಂಡಿದ್ರೆ, ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಸ್ಪೆಂಡ್. ಅಂದ್ರೆ ಎಲ್ಲಾನು ನೀವು ಚಾರ್ಟ್ ರೀತಿನಲ್ಲಿ ಮಾಡ್ಕೊಂಡಿದ್ರೆ ನಿಮ್ ಲೈಫ್ ನಲ್ಲಿ, ಓಕೆ ನಾನು ಈ ಟೈಮ್ ನಲ್ಲಿ ಅಂದ್ರೆ ಬೆಳಗ್ಗೆ ಇಂಥ ಟೈಮ್ ನಲ್ಲೇ ಎದ್ದು ಈ ನೀರ್ ಕುಡಿತೀನಿ, ಇಲ್ಲ ಅಂದ್ರೆ ಲೈಕ್ ಯು ನೋ ಬಾದಾಮಿ ಇಷ್ಟೊತ್ತಿಗೆ ತಿಂತೀನಿ. ಸೊ ಎವ್ರಿಥಿಂಗ್ ಇಫ್ ಯು ಚಾರ್ಟ್ ಯುವರ್ ಸೆಲ್ಫ್. ಸೊ ಇವಾಗ ನಿಮ್ಗೆ ಗೊತ್ತಿರೋಂಗೆ ನಮ್ ಸ್ಕೂಲ್ ನಲ್ಲೆಲ್ಲ ಟೈಮ್ ಟೇಬಲ್ ಚಾರ್ಟ್ ಅಂತ ಇತ್ತು, ಅಂದ್ರೆ 9 to 9:30 ಮ್ಯಾಥ್ಸ್ ಪೀರಿಯಡ್. So the same thing, if you put it in your life, ಎಷ್ಟೋ ಸಮಸ್ಯೆಗಳು ಬಗೆಹರಿಯತ್ತೆ ಅಂತ ಐ ಫೀಲ್. ನಾನು ಆ ರೀತಿನೇ ಮಾಡೋದು. ಸೊ ಹಾಗಾಗಿ ನನಗೆ ಒಂದ್ ಸ್ವಲ್ಪ ಫಸ್ಟ್ 1 week ಕಷ್ಟ ಆಯ್ತು, ಅದಾದ್ಮೇಲೆ ಐ ಅಕ್ಸೆಪ್ಟೆಡ್ ವಿತ್ ಲಾಟ್ ಆಫ್ ಲವ್. ಸೊ ನೈಸ್. ಎಂತ ಒಂದು ದಿಸ್ ವಾಟ್ ಯು ಟೋಲ್ಡ್ ಸೋನು ಇಸ್ ವಾಟ್ ಟಾಪ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಅವರು ದೊಡ್ಡ ದೊಡ್ಡ ಪದಗಳಲ್ಲಿ ಹೇಳ್ತಾರೆ. ಅದು ಅರ್ಥ ಆಗಲ್ಲ. ಅದೇ ನೀವು ಎಷ್ಟು ಸಿಂಪಲ್ ಆಗಿ ಹೇಳಿದ್ರಿ ಅಂದ್ರೆ ಈ ಪರಿಸ್ಥಿತಿ ಇದಕ್ಕೆ ಒಂದು ಎಂಡ್ ಡೇಟ್ ಪಕ್ಕ ಆಗಿಲ್ಲ. ಓಕೆ, ಇನ್ನ 2 months ಆಗೋಗತ್ತೆ ಅಂದ್ರೆ ನಾವು ಅಲ್ಲಿಗೆ ಓಕೆ ಅಂತ ಅನ್ಕೋಬಹುದು. ಇದು ಅನ್ಸರ್ಟನ್ ಇರೋದಿಕ್ಕೆ ಪ್ರತಿಯೊಬ್ರು ಅವರ ಕ್ಷೇತ್ರದಲ್ಲಿ ಅವ್ರು ಏನೇ ವರ್ಕ್ ಮಾಡ್ತಾ ಇರ್ಲಿ, ಸ್ವಲ್ಪ ಎವ್ರಿ ರುಪಿ ಸೇವ್ಡ್ is every yeah. rupee earned alwa exactly. so yeah yavaga naavu waste expenditure madalvo adhe namge namma bank balance namma maneli duddu ondashtu extra iddaga aatma vishwasa hechagutte. so this is a beautiful thought. and yavaga naavu namaginta duddu mattadalli as you said ಒಂದು ಪ್ರೊಡ್ಯೂಸರ್ ಇರ್ಬೋದು, ಬೇರೆಯವರು ಇರ್ಬೋದು, ಎಷ್ಟು ಇನ್ನೂ ಟಫ್ ಸಿಚುವೇಶನ್ಸ್ ಫೇಸ್ ಮಾಡ್ತಾ ಇದಾರೆ, ಅವ್ರು ಕಂಪೇರ್ ಮಾಡಿದ್ರೆ ನಾವ್ ಬೆಟರ್ ಅಂದ್ರೆ ಸಚ್ ಅ ಬ್ಯೂಟಿಫುಲ್ ಥಾಟ್. ಸೊ ಯಾವಾಗ್ಲೂ ಸೋನು ಇಷ್ಟು ಮೆಚೂರ್ ಹುಡುಗಿನ ಅಥವಾ ಹೌ ಆರ್ ಯು ವೆನ್ ಯು ಕೇಮ್ ಟು ದ ಇಂಡಸ್ಟ್ರಿ, ಮೆಚುರಿಟಿ ಆಮೇಲೆ ಬಂತು ಅಥವಾ ಆರ್ ಯು ಬೈ ಫ್ರಮ್ ಯುವರ್ ಚೈಲ್ಡ್ಹುಡ್? ದ ಥಿಂಗ್ ಇಸ್ ಯು ಸೇ ದಿ ಪೀಪಲ್ ದಿ ವರ್ಲ್ಡ್ ಸೇಸ್ ಐ ಆಮ್ ವೆರಿ ವೆರಿ ಮೆಚೂರ್ಡ್,
ಬಟ್ ಮೈ ಡ್ಯಾಡ್ ಆಲ್ವೇಸ್ ಸೇಸ್ ಓ ಯು ಆರ್ ಸೋ ಇಮ್ಯಾಚ್ಯೂರ್, ಯು ಟಾಕ್ ಲೈಕ್ ದಿಸ್, ಯು ಟಾಕ್ ಲೈಕ್ ದಟ್, ನೀನ್ ಈ ತರ ಮಾತಾಡ್ತಾ, ಅಯ್ಯೋ ಯಾಕೆ ಈ ತರ ಮಾತಾಡೋದು, ಹಿಂಗ್ ಯಾರು ಮಾತಾಡ್ತಾರ, ಅಯ್ಯೋ ದೇವ್ರ ಯಾರು ಹಿಂಗ್ ಮಾತಾಡ್ತಾರ. ಸೊ ಐ ಬಿ ಲೈಕ್ ಅಯ್ಯಯ್ಯೋ ಬಾಯ್ ಬಿಟ್ಟಿದ್ದೆ ತಪ್ಪಾಯ್ತಲ್ಲ. ಸೊ ಐ ಹ್ಯಾವ್ ಎ ವೆರಿ ಗುಡ್ ಕ್ರಿಟಿಕ್ಸ್ ಅಟ್ ಹೋಮ್. ಸೊ ನನ್ನ ತಂಗಿ ಆಗಿರ್ಬೋದು, ಇಲ್ಲ ಅಂದ್ರೆ ನಮ್ಮ ಅಪ್ಪ ಆಗಿರ್ಬೋದು, ಇಲ್ಲ ಅಂದ್ರೆ ನಮ್ಮ ಅಮ್ಮ ಆಗಿರ್ಬೋದು. ಸೊ ದೇ ಜಡ್ಜ್ ಮೀ ರಿಯಲಿ ವೆಲ್. ಸೊ ಅಕಸ್ಮಾತ್ ತಪ್ಪಾಗಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ, ಅಂದ್ರೆ ನೀನ್ ಈ ತರ ತಪ್ಪ್ ಮಾಡ್ದೆ, ಈ ತರ ಇದನ್ನದು ಈ ತರ ಮಾತಾಡ್ಬೋದಾಗಿತ್ತು, ಇಲ್ಲ ಅಂದ್ರೆ ಈ ಟಾಪಿಕ್ ಬಗ್ಗೆ ಇನ್ನೊಂಚೂರು ಮಾತಾಡು, ಸೊ ಅದು ಅವಾಗ ನಿನ್ಗೆ ಇದನ್ನದು ಜನರಿಗೂ ಕನೆಕ್ಟ್ ಆಗ್ತೀಯ. ಸೊ ಆ ತರದ್ ಒಂದಷ್ಟನ್ನ ನಮ್ ತಂದೆ ಅವ್ರು ಹೇಳ್ಕೊಡ್ತಾ ಇರ್ತಾರೆ. ಅಂಡ್ ನಮ್ ತಾಯಿನೂ, ನಮ್ ತಾಯಿಗೆ ಹಿಂಗೆ ಅಂತಂದ್ರೆ ಇದ್ರ ಬಗ್ಗೆ ಮಾತಾಡು, ಅದ್ರ ಬಗ್ಗೆ ಶಿಲ್ ಬಿ ಓವರ್ ಎಕ್ಸೈಟೆಡ್. ಸೊ ಸ್ವೀಟ್. ಸೊ ಐ ಬಿ ಲೈಕ್ ಓಕೆ ಮಾತಾಡ್ತೀನಿ. ಯಾಕೆ ಸೋನು, ನೀನು ಐ ಥಿಂಕ್ ಫ್ರಮ್ ವಾಟ್ ಯು ಟಾಕ್ ಇನಿಷಿಯಲಿ ಇನ್ ಕಪಲ್ ಆಫ್ ಸೆಕೆಂಡ್ಸ್, ನಾನು ನಿಮ್ಮನ್ನ ಫೋನ್ ಅಲ್ಲಿ ಮಾತಾಡಿದಾಗ ಇನಿಷಿಯಲ್ ಟಾಕ್ ಒಂಚೂರ್ ರಿಸರ್ವ್ ಇದ್ದಂಗಿತ್ತು, ಅದಾದ ನಂತರ ಒಂಥರ ಒಂದು ಡ್ಯಾಮ್ ಓಪನ್ ಆದಂಗ ಆಗುತ್ತೆ. ಕರೆಕ್ಟ್. ಆಕ್ಚುಲಿ ಯಾ, ನನಗೆ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂದ್ರೆ ಫ್ರೆಂಡ್ಶಿಪ್ ನಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಸೆಟ್ ನಲ್ಲೂ ಆಗಿರ್ಬೋದು, ಒಂದ್ ಸ್ವಲ್ಪ ಹಿಂಗಿರ್ತೀನಿ. ಒಂದ್ ಚೂರ್ ನನ್ಗೆ ಕಂಫರ್ಟಬಲ್ ಝೋನ್ ಬಂತು ಅಂತಂದ್ರೆ ಎಲ್ಲಾನು ಮನೇನೆ. ಸೊ ನನ್ಗೆ ಐ ಡೋಂಟ್ ಫಿಲ್ಟರ್ ಲೈಕ್ ಯು ನೋ, ಓಕೆ ಇವ್ರ ಜೊತೆ ಹಿಂಗೆ ಇರ್ಬೇಕು, ಓಕೆ ಓಕೆ ಐ ಕಾಂಟ್ ಡೂ ದಟ್. ಸೊ ಫಾರ್ ಮೀ ಇಟ್ ಇಸ್ ಲೈಕ್ ಎವ್ರಿ ಒನ್ ಆಮ್ ಐ ಲೈಕ್ ಯು ನೋ, ಇಫ್ ಐ ಜಸ್ಟ್ ಗೆಟ್ ಕನೆಕ್ಟೆಡ್ ಟು ದರ್ ಹಾರ್ಟ್ ಲೈಕ್ ಯು ನೋ, ಐ ಫೀಲ್ ಲೈಕ್ ಓಕೆ ನಮ್ಮವರೇ, ನಮ್ಮವ್ರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ಸೊ ನಮ್ಮವ್ರ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಅಂತ. ಸೊ ಒಂದ್ ಕಡೆ ನನ್ಗೆ ಐ ಐ ಇಫ್ ಐ ಫೀಲ್ ಆರ್ ಇಫ್ ಐ ಗೆಟ್ ದಟ್ ನೆಗೆಟಿವ್ ವೈಬ್, ಓಕೆ ದೇ ಆರ್ ನಾಟ್ ವಿಲಿಂಗ್, ಅಂದ್ರೆ ದೇ ಆರ್ ನಾಟ್ ವಿಶಿಂಗ್ ಗುಡ್ ಫಾರ್ ಮೀ ಅಂತ ಹೇಳಿದ ತಕ್ಷಣ ಐ ಝಿಪ್ ಅಪ್. I'd be like, okay. So, is Sonu very perceptive? Tumba jana, we are born with intuition. Ishtu sari, aur maatu sari irate, aur baayinda bartha ira padagal correct irate, aur yello na manasalli, ಅಕ್ಸೆಪ್ಟೆನ್ಸ್ ಇರಲ್ಲ. ಐ ಥಿಂಕ್ ದಟ್ ಇಸ್ ಗಟ್ ಫೀಲಿಂಗ್ ಅಂತ ಏನ್ ಹೇಳ್ತೀವೋ, ಅಥವಾ ಇಂಟ್ಯೂಟಿವ್ಲಿ ಅದು ನಮಗೆ ವೈಬ್ಸ್ ಆಗಲ್ಲ. ಡೂ ಯು ಗೋ ವಿತ್ ವೈಬ್ಸ್ ಸೋನು? ಈಗ ನೀನೊಂದು ಅಷ್ಟು ಸ್ನೇಹಿತರಾಗ್ಲಿ ಸಂಬಂಧಗಳಲ್ಲಾಗ್ಲಿ ನಿನಗೆ ವೈಬ್ಸ್ ಅನ್ನೋದು ಎಷ್ಟು ಮಟ್ಟಕ್ಕೆ ಮುಖ್ಯ? ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ನೀವ್ ಯಾವ್ದೇ ಇದಕ್ ಹೋಗ್ಲಿ, ಅಂದ್ರೆ ನಿಮ್ಮ ಮನೆನಲ್ಲೇ ತಗೊಳ್ಳಿ, ನಿಮ್ ಮನೆನಲ್ಲಿ ನಿಮ್ಗೆ ಯಾವ್ದೋ ಒಂದ್ ಜಾಗ ಇಷ್ಟ ಆಗತ್ತೆ, ಆ ಜಾಗದಲ್ಲಿ ಕುತ್ಕೊಂಡ್ರೆ ನನ್ಗೆ ಐ ಫೀಲ್ ರಿಲ್ಯಾಕ್ಸ್ಡ್ ಅಂತ ಅನ್ಸಿರುತ್ತೆ. ದರ್ ಇಸ್ ಅ ಪಾಸಿಟಿವ್ ವೈಬ್ಸ್ ಇನ್ ಅಂಡ್ ಅರೌಂಡ್. ಸೊ ನೀವು ನಿಮ್ ಬಟ್ಟೆ ಹಾಕೊಳ್ಳೋದ್ರಲ್ಲಾಗಿರಲಿ, ಸೊ ಅದನ್ನಲ್ಲೂ ಒಂದ್ ಪಾಸಿಟಿವ್ ವೈಬ್ ಅಂತ ಇರತ್ತೆ. ಸೊ ಲೈಕ್ ಯು ನೋ, ನೀವು ಒಂದ್ ಅದನ್ನೇ ನೀವು ಐರನ್ ಮಾಡ್ದಿರನೆ ಎಂತವರೋ ಒಂದ್ ಬಟ್ಟೆ ಹಾಕೊಳ್ಳಿ, ಸೊ ಅವಾಗ ನಿಮ್ಗೆ ಆ ಮೂಡ್ ಇರಲ್ಲ. ಬಟ್ ನೀವ್ ಡ್ರೆಸ್ಅಪ್ ಆದಾಗ, ನೀವ್ ಚೆನ್ನಾಗಿ ಡ್ರೆಸ್ ಮಾಡಿದಾಗ, ನೀವ್ ಚೆನ್ನಾಗಿ ಕಾಣಿಸ್ದಾಗ, ಆ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇರತ್ತೆ, ಆ ಇದು ವೈಬ್ಸ್ ಬೇರೆ ತರ ಇರತ್ತೆ. ಅಂಡ್ ಮನೆ ಕ್ಲೀನ್ ಆಗಿ ಇಟ್ಟಾದಾಗ ಆ ಕಾನ್ಫಿಡೆಂಟ್ ಬೇರೆ ತರ ಇರತ್ತೆ. ಅಂಡ್ ಆ ಇದನ್ನದು ಮನೆ ದೊಡ್ಡದಾಗಿರ್ಬೇಕು ಚಿಕ್ಕದಾಗಿರ್ಬೇಕು ಆ ತರದಲ್ಲ, ಮನೆ ಒಳಗಡೆ ಶಾಂತಿ ಇರ್ಬೇಕು. ಸೊ ಆ ಶಾಂತಿ ಇದ್ದಾಗ ಯು ವಿಲ್ ಹ್ಯಾವ್ ದಟ್ ಪಾಸಿಟಿವಿಟಿ, ಅಂಡ್ ಐ ಬಿಲೀವ್ ಇನ್ ಪಾಸಿಟಿವಿಟಿ. ಏ, ದಟ್ ಇಸ್ ಸಚ್ ಎ ಬ್ಯೂಟಿಫುಲ್ ಮಾತು. ಯಾಕಂದ್ರೆ ಎಷ್ಟೊಂದು ಬಾರಿ ಯಾವ್ದಾದ್ರು, ನಾನು ಬೇಸಿಕ್ಲಿ ಇನಿಷಿಯಲಿ ಆರ್ಕಿಟೆಕ್ಟ್ ಇಂಜಿನಿಯರ್ ಆಗಿದೆ, 10 years ಐ ವಾಸ್ ವರ್ಕಿಂಗ್ ಇನ್ ಆರ್ಕಿಟೆಕ್ಚರ್ ಫೀಲ್ಡ್ ಅಲ್ವಪ್ಪ. ನೀನ್ ಹೇಳಿದ ಮಾತು ಎಷ್ಟು ಸತ್ಯ ಅಂದ್ರೆ, ಈ ಮನೆಗೆ 3 crore ಖರ್ಚು ಮಾಡಿದೀವಿ, ಐ ಆಮ್ ಟಾಕಿಂಗ್ ಅಬೌಟ್ 25 years ಬ್ಯಾಕ್, ಆಯ್ತಾ? 2 crore ಖರ್ಚು ಮಾಡಿದ್ವಿ, 3 crore ಖರ್ಚು ಮಾಡ್ತೀವಿ ಅಂತಾರೆ. ಆದ್ರೆ ಅಲ್ಲಿ ಹೋದಾಗ ಯಾವ್ದೋ ಮ್ಯೂಸಿಯಂ ಹೋದಂಗಿರತ್ತೆ ನಮ್ದು ಅಂತ ಅನ್ಸಲ್ಲ. ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಇರ್ಬೋದು, ಅಥವಾ ಸ್ಕಲ್ಪ್ಚರ್ಸ್ ಇರ್ಬೋದು, ಇಟಾಲಿಯನ್ ಮಾರ್ಬಲ್ ಅಂತಾರೆ, ಅಲ್ಲಿಂದ ಏನೋ ತಂದೆ ಅಂತಾರೆ, ಆದ್ರೆ ನಮ್ದು ಅಂತ ಅನ್ಸಲ್ಲ. ಅದೇ ಯಾವ್ದೋ ಒಂದು ಮನೆಗೆ ಹೋದಾಗ ಆ ಫ್ಯಾಮಿಲಿಯಲ್ಲಿ when they have their happy vibes, aur ishte badurigli, you feel so happy alwa. Exactly. So happiness gu ee monetary benefits gu sambandhane illa alwa pa. Haud haud. ಯಾ, ಸೊ ನಾನು ಅದನ್ನೇ ಅನ್ಕೋತಾ ಇರ್ತೀನಿ. ಇವಾಗ ನೀವ್ ಹೇಳ್ದಾಗೆ ಎಷ್ಟೋ ಜನ ಮನೆಗಳಲ್ಲಿ ಇವಾಗತ್ತು ಏನಕ್ಕೆ ಆ ಮೆಂಟಲ್ ಪ್ರೆಷರ್ ಇದ್ ಮಾಡ್ತಾ ಇರ, ಬಿಕಾಸ್ ದೇ ಡೋಂಟ್ ಕ್ರಿಯೇಟ್ ದಟ್ ಪಾಸಿಟಿವಿಟಿ ಇನ್ಸೈಡ್ ದೇಮ್ಸೆಲ್ಫ್.
ಸೊ ಇವಾಗ ನಾವ್ ಕೆಲ್ಸ ಮಾಡ್ತಾರ ನಿಮ್ಗೆ ಗೊತ್ತಿರತ್ತೆ ಎಷ್ಟು ಸ್ಟ್ರೆಸ್ ಇರತ್ತೆ. ಸೊ ನಿಮ್ ಮೂರ್ ಜನ ನಿಮ್ ಮನೆಯಲ್ಲಿ ಎಲ್ಲಾರು ಇಂಡಸ್ಟ್ರಿ ಸಂಬಂಧ, ಸೊ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರತ್ತೆ. ಸೊ ನಮ್ ಮನೆಯಲ್ಲಿ ಕೂಡ ಮೂರ್ ಜನನು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಅಂಡ್ ಮೂರ್ ಜನದು ನಾವ್ ಮೂರ್ ಜನನು ಇದೇ ಫೀಲ್ಡ್ ನಲ್ಲಿ ಇದ್ರು ಒಬ್ರೊಬ್ರದು ಬೇರೆ ಬೇರೆ ತರ ಎಕ್ಸ್ಪೀರಿಯನ್ಸ್. ಅಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ತರ ನನ್ ತಂಗಿಗಾಗಿರಲ್ಲ, ನನ್ ತಂಗಿಗೆ ಎಕ್ಸ್ಪೀರಿಯನ್ಸ್ ನನ್ಗೂ ನನ್ ತಂಗಿಗಾಗಿರೋದು ನಮ್ಮಪ್ಪ ಈ ತರ ಎಲ್ಲ ಆಗತ್ತಾ ಅಂತ ಅವರೇ ಒಂದೊಂದ್ಸತಿ ಕ್ವಶನ್ ಮಾರ್ಕ್ ಹೇಳ್ತಾರೆ. ಸೊ ಆ ತರ ಇದ್ದಾಗ ಯು ಐ ವುಡ್ ಸಜೆಸ್ಟ್ ಲೈಕ್ ಯು ನೋ ಸಿಟ್ ಅಂಡ್ ಟಾಕ್, ಲೈಕ್ ಯು ನೋ ನಾನ್ ನಮ್ಮಪ್ಪ ಅಮ್ಮನ ಹತ್ರ ಎಲ್ಲಾನು ಶೇರ್ ಮಾಡ್ಕೋತೀನಿ. ಸೊ ನನ್ನ ಈ ತರ ಫಿಲಮ್ ನಲ್ಲಿ ಈ ತರ ಆಯ್ತು, ಈ ತರ ಆಯ್ತು. ಸೊ ನನ್ನ ತಂಗಿ ಹತ್ರ ನನ್ನ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡ್ಕೋತೀನಿ. ಸೊ ವೆನ್ ಯು ಓಪನ್ ಅಪ್ ಅಲ್ಲ ದಟ್ ಪಾಸಿಟಿವಿಟಿ ಅಂದ್ರೆ ಏ ನನ್ನ ಮಕ್ಕ ಎಲ್ಲ ಹೇಳಿಯಾಳೆ, ನನ್ನ ತಂಗಿ ಎಲ್ಲ ಹೇಳಿಯಾಳೆ ಅಂತ ನನ್ಗೂ ಒಂದ್ ನಂಬಿಕೆ ಇರತ್ತೆ. ಸೊ ನನ್ಗೆ ಆ ಪಾಸಿಟಿವಿಟಿ ಬೆಳೀತಾ ಹೋಗತ್ತೆ. ಅಂದ್ರೆ ಇದೇ ರೀತಿ ಇದ್ದಾಳೆ, ನನ್ ಹಿಂದೆನು ನಮ್ಮಪ್ಪ ಇದೆ ಹಿಂದೆ. ಸೆಕೆಂಡ್ ಬಫರ್ ಆಗ್ತಾ ಇದೆ, ವಿ ಕಮ್ ಬ್ಯಾಕ್. ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್, ಕಮ್ಯುನಿಕೇಶನ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ವಿ ಕಮ್ಯುನಿಕೇಟ್ ಆನ್ ಸೋಷಿಯಲ್ ಮೀಡಿಯಾ ದೀಸ್ ಡೇಸ್, ಆದ್ರೆ ಮನೆಯಲ್ಲಿ ಇರೋರ ಹತ್ರ ಕಮ್ಯುನಿಕೇಶನ್ ಗ್ಯಾಪ್ ಆಗೋಗಿದೆ. ಅಂಡ್ ಲಾಕ್ಡೌನ್ ಅದನ್ನೆಲ್ಲ ವಾಪಸ್ ನಿಧಾನಕ್ಕೆ ತಗೊಂಡ್ ಬರ್ತಾ ಇದೆ, ಬಿಕಾಸ್ ನಮಗೆ ಆಪ್ಷನ್ ಇಲ್ಲ. ವೆರಿ ನೈಸ್. ಫ್ಯಾಮಿಲಿ ಬಾಂಡಿಂಗ್ ಸ್ಟ್ರಾಂಗ್ ಇದ್ದಾಗ ಸೋನು, ಡು ಯು ಥಿಂಕ್ ಕಷ್ಟಗಳು ನಿಮಗೆ ದ ಇಂಪ್ಯಾಕ್ಟ್ ಆಫ್ ಅ ಟಫ್ ಸಿಚುವೇಶನ್ ಹೇಗೆ ಡೈಲ್ಯೂಟ್ ಆಗತ್ತಪ್ಪ? ಹೌ ಇಂಪಾರ್ಟೆಂಟ್ ಇಸ್ ಫ್ಯಾಮಿಲಿ? ನೀವು ಯಾವುದೇ ಕ್ಷೇತ್ರದಲ್ಲಿ ಇರಿ, ನೀವು ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಇರ್ಲಿ, ಎಷ್ಟೇ ಹಣವಂತರ ಇರ್ಲಿ, ಅಥವಾ ದುಡ್ಡು ಇಲ್ಲದೆ ಇರ್ಲಿ, ಹೌ ವಾಟ್ ರೋಲ್ ಡಸ್ ಫ್ಯಾಮಿಲಿ ಪ್ಲೇ? ಓಕೆ, ಐಲ್ ಇವತ್ತು ನಾನು ಒಂದೆಷ್ಟೋ ಲಕ್ಷ ದುಡಿಬಹುದು ಅದೆಲ್ಲ ಇರತ್ತೆ, ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತೀನಿ ಎಲ್ಲ ಆಯ್ತು. ಅಟ್ ದಿ ಎಂಡ್ ಆಫ್ ದಿ ಡೇ ವೆನ್ ಐ ಕಮ್ ಹೋಮ್ ಅಲ್ಲ, ನನ್ಗೆ ಯಾರು ಇಲ್ಲ, ನನ್ನ ಮನೇಲಿ ನಾನು ಒಬ್ಳೆ ಅಂತ ಅಂದಾಗ ಇಟ್ ಇಸ್ ಸೋ ಸೋ ಅಂದ್ರೆ ಎಂತ ಒಂಥರ ಎಂತ ಜೀವನ ಅಂತ ಅನ್ಸುತ್ತೆ. ಅದೇ ನೀನು ಬೆಳಗಿಂದ ರಾತ್ರಿ ಕೆಲಸ ಮಾಡ್ಕೊಂಬಾ, ಅದೇ ದಿ ಮೊಮೆಂಟ್ ಯು ಓಪನ್ ದಿ ಡೋರ್ ಲೈಕ್ ಯು ನೋ ನಮ್ಮಮ್ಮ ಏನಾಯ್ತು ಇವತ್ತು, ಏನ್ ಸೇನ್ ಇತ್ತು ನಿನ್ಗೆ, ಯಾರ ಜೊತೆ ಆಕ್ಟ್ ಮಾಡಿದೆ ಅಂದಾಗ ದಟ್ ಆಬ್ವಿಯಸ್ಲಿ ನನ್ಗೆ ಆ ಕನೆಕ್ಷನ್ ಸ್ಟಾರ್ಟ್ ಆಗತ್ತೆ. ಅಂಡ್ ನಮ್ಮ ಅಪ್ಪ ಅಮ್ಮ ಕೇಳ್ತಾರೆ ಏನೇನು ಎತ್ತ ಅಂತ. ಸೊ ಅದ್ ಪ್ರತಿಯೊಂದು ದೆನ್ ಐ ಸ್ಟಾರ್ಟ್ ಫೀಲಿಂಗ್ ಲೈಕ್ ಯು ನೋ ದಟ್ ಎಮೋಷನಲ್ ಬಾಂಡೇಜ್. ಅಂದ್ರೆ ಇವಾಗ ನನ್ಗೇನೋ ಪ್ರಾಬ್ಲಮ್ ಬಂದಿದೆ, ಇಲ್ಲ ನನ್ ತಂಗಿಗೇನೋ ಪ್ರಾಬ್ಲಮ್ ಬಂದಿದೆ ಅಂದ್ರೆ ಇಟ್ ಈಸ್ ಈಕ್ವಲಿ ಶೇರ್ಡ್. ಸೊ ಇಟ್ ಈಸ್ ಈಕ್ವಲಿ ಶೇರ್ಡ್ ಅಟ್ ಹೋಮ್. ಸೊ ಇವಾಗ ಏ ಸೋನಕ್ ತಾನೆ ಪ್ರಾಬ್ಲಮ್ ಬಂದಿರೋದು, ಅವ್ಳು ಸಾರ್ಟ್ ಔಟ್ ಮಾಡ್ಕೊಂಡು ಹೋಗ್ಲಿ ಅಂತ ಅಂತಂದ್ರೆ ಅಲ್ಲಿ ಮೂರ್ ಜನ ಒಂದಾಗ್ತಾರೆ, ನಾನು ಒಂದ್ ಐ ಫೀಲ್ ಲೆಫ್ಟ್ ಔಟ್. ಅದೇ ನಾವ್ ನಾಲ್ಕ್ ಜನನು, ನಾನು ನನ್ ತಂಗಿ ನಮ್ಮಪ್ಪ ಅಮ್ಮ ನಾಲ್ಕ್ ಜನನು ಕುತ್ಕೊಂಡ್ ಮಾತಾಡಿದಾಗ ದೆನ್ ವಿಲ್ ಕಮ್ ಟು ಕನ್ಕ್ಲೂಷನ್. ಇವಾಗ ನಾನ್ ಒಂದೊಂದ್ಸತಿ ನಂದೇ ಸರಿ ಅಂತ ಅನ್ಕೊಂಡಿರ್ತೀನಿ, ಒಂದೊಂದ್ಸತಿ ನನ್ ತಂಗಿ ಏನ್ ಮಾಡ್ತಾ ಇದ್ದಾಳೋ ಅದೆಲ್ಲ ತಪ್ಪು ಅಂತ ನಾನು ಅನ್ಕೊಂತಾ ಇರ್ತೀನಿ. ಬಟ್ ನಾವ್ ಯಾವಾಗ ಡಿಸ್ಕಸ್ ಮಾಡ್ತೀವಲ್ವಾ, ಓಕೆ ನಾನು ಈ ತರ ಅನ್ಕೊಂಡೆ, ಯಾಕೆ ನಾನು ಈ ತರ ಅನ್ಕೊಂಡೆ, ಆ ಒಂದು ಲೈಕ್ ಯು ನೋ ಯು ಸ್ಟಾರ್ಟ್ ಗೆಟಿಂಗ್ ದಟ್ ಕನ್ಕ್ಲೂಷನ್ಸ್, ಕ್ಲಾರಿಟಿ ಸಿಗತ್ತೆ. ಅಂಡ್ ನೀವು ಒಂದೇ ರೀತಿನಲ್ಲಿ ಯೋಚನೆ ಮಾಡ್ತಾ ಇರ್ತೀರ, ದೆನ್ ಯು ಸ್ವಿಚ್ ಟು 2-3 ವೇಸ್ ಲೈಕ್ ಯು ನೋ ಓಕೆ ದಿಸ್ ಮೈಟ್ ಬಿ ದಿ ರೀಸನ್, ಓಕೆ ಇದಕ್ಕೋಸ್ಕರ ಈ ತರ ಆಯ್ತು ಅಂತ ಯು ಗೆಟ್ ದಿ ಜಡ್ಜ್ಮೆಂಟ್. ಇವಾಗ ಏನಾಗಿದೆ ಲಾಕ್ಡೌನ್ ಸಿಚುವೇಶನ್ ಅಲ್ಲಿ, ಇದಕ್ಕಿಂತ ಮುಂಚೆ ವರ್ಕ್ ಇರ್ತಾ ಇತ್ತು, ಮಕ್ಕಳು ಅವ್ರ ಪಾಡಿಗೆ ಸ್ಕೂಲ್ಗೆ ಹೋಗ್ತಾ ಇದ್ರು. ಆದರೆ ಇವಾಗ ವೆನ್ ಯು ಟಾಕಿಂಗ್ ಅಬೌಟ್ ಫ್ಯಾಮಿಲಿ, ಈಗ ನಾವು ದೊಡ್ಡವರು ನಾವು ಇದನ್ನ ಬಗೆಹರಿಸ್ಕೋತೀವಿ, ಆದ್ರೆ ಇಷ್ಟೊಂದು ಮಕ್ಕಳು ಪೇರೆಂಟ್ಸ್ ಇವಾಗ ಅವ್ರ ವರ್ಕ್ ಮ್ಯಾನೇಜ್ ಮಾಡ್ಬೇಕು, ಮಕ್ಕಳನ್ನು ಮ್ಯಾನೇಜ್ ಮಾಡ್ಬೇಕು. ಸೊ ಇದು ನಮ್ಗೆ ಅಭ್ಯಾಸ ತಪ್ಪೋಗಿತ್ತು. ಒಂದು ಮಗು ಸ್ಕೂಲ್ಗೆ ಹೋಗಿ ಲಂಚ್ ಬ್ಯಾಗ್ ಕಳಿಸ್ಕೊಟ್ರೆ ಸಂಜೆ ಬರ್ತಾ ಇತ್ತು, ಅದಾದ್ಮೇಲೆ ಹೋಮ್ವರ್ಕ್ ನಾವು ಮಾಡಿಸ್ತಾ ಇದ್ವು ಅಥವಾ ಟ್ಯೂಷನ್ ಮಾಡ್ತಾ ಇದ್ವು ಆಗೋಯ್ತು. ಇವಾಗ ಎಲ್ಲ ಉಲ್ಟಂ ಪಲ್ಟ ಆಗ್ಬಿಟ್ಟಿದೆ. ಸೊ ಪೇರೆಂಟ್ಸ್ ವಾಟ್ ಕ್ಯಾನ್ ವಿ ಡೂ? ಐ ಮೀನ್ ಆಸ್ ಇಫ್ ಸಪೋಸ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಲೈಕ್ ಆನ್ಲೈನ್ ಎಜುಕೇಶನ್ ಅಂತಾರೆ, ಅದಂತಾರೆ, ವಾಟ್ ಡೂ ಯು ಫೀಲ್ ಪೇರೆಂಟ್ಸ್ ರೋಲ್ ಒಂದು ಮಕ್ಕಳದ್ದು ಅದು ದನ್ ಎಜುಕೇಶನ್? ಸೋನು, ಹೌ ಡು ಯು ಐಡೆಂಟಿಫೈ, what can a parent do to identify, because your bonding is so strong with your family? adike kelta idini I would say sit and talk,
ಸಿಟ್ ಅಂದ್ರೆ ಇವಾಗ ಕೆಲವೊಂದ್ ಯಾ ಕೆಲವೊಂದ್ ನಾನ್ ನೋಡಿರೋ ಹಂಗೆ ಕೆಲವ್ರಿಗೆ ತಂದೆ ತಾಯಿಗೆ ಏನ್ ಇಷ್ಟ ಆಗತ್ತೋ ಅದನ್ನ ಮಕ್ಳ ಮೇಲೆ ಹೇರ್ತಾರೆ. ಸೊ ಇನ್ಸ್ಟೆಡ್ ಆಫ್ ದಟ್ ಸ್ವಿಚ್ ಇಟ್, ಲೈಕ್ ಯು ನೋ, ಕೆಲವು ಮಕ್ಳಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ಆಗಿರ್ಬೋದು, ಇಲ್ಲ ಕೆಲವು ಮಕ್ಳಿಗೆ ಏನೋ ಇಷ್ಟ ಆಗದಿದ್ರೆ ಅವ್ರು ಕನ್ಫ್ಯೂಸ್ ಆಗಿರ್ತಾರೆ. ಸೊ ಸಾರ್ಟ್ ಇಟ್ ಔಟ್, ಲೈಕ್ ಯು ನೋ, ಕುತ್ಕೊಂಡು. ಅಂಡ್ ನನ್ ಕಸಿನ್ಸ್ ಮಕ್ಳಿಗೆ ಇನ್ಫ್ಯಾಕ್ಟ್ ನಾನು ನೋಡ್ತಾ ಇರ್ತೀನಿ, ನನ್ ಮಗಂಗ್ ಹಿಂಗ್ ಬರತ್ತೆ, ನನ್ ಮಗಂಗ್ ಹಂಗ್ ಬರತ್ತೆ ಅಂತ ಒಂಥರ ಖುಷಿ ಖುಷಿಯಾಗಿ ಹೇಳ್ಕೊತಾ ಇರ್ತಾರೆ. ಇವಾಗ ನನಗ್ ಗೊತ್ತಿರಂಗೆ ನೀವು ಎತ್ತಿ ಗುರು ಅಣ್ಣೆಲ್ಲ ನೋಡಿದ್ರೆ ಎಷ್ಟು ಖುಷಿ ಪಡ್ತೀರಲ್ಲ, ಓಕೆ ದೇ ಹ್ಯಾವ್ ಅಚೀವ್ ಸೋ ಮಚ್, ದೇ ಹ್ಯಾವ್ ಡನ್ ದಿಸ್ ಥಿಂಗ್ ಅಂಡ್ ಆಲ್ ದ ಸ್ಟಫ್. ಸೊ ಯು ಹ್ಯಾವ್ ಟು ಐಡೆಂಟಿಫೈ ವಾಟ್ ಆರ್ ದೇರ್ ಹಿಡನ್ ಟ್ಯಾಲೆಂಟ್ಸ್. ಅಂಡ್ ಕೆಲವೊಂದ್ಸತಿ ಮಕ್ಳು ದೇ ವಿಲ್ ಬಿ ಇಂಟ್ರೋವರ್ಟ್, ಲೈಕ್ ಯು ನೋ, ಮನೆಯಲ್ಲಿ ಒಂಥರ ಇರ್ತಾರೆ, ಹೊರಗಡೆ ಹೋಗಿದ ತಕ್ಷಣ ಸಂಕೋಚ ಇರತ್ತೆ. ನಾವೇನ್ ಮಾಡ್ತೀವಿ, ಹೊರಗಡೆ ಹೋಗಿದ ತಕ್ಷಣ ಏ ಹೊರಗಡೆ ಬಂದಾಗ ಮಾತ್ರ ಈ ತರ ಆಡ್ತಾನೆ, ಮನೆಯಲ್ಲಿ ಇದ್ರೆ ಈ ತರ ಅಂತ. ಸೊ ಮನೆಯಲ್ಲಿ ಹೇಗಿದನೋ ಹೊರಗಡೆನೂ ಅದೇ ರೀತಿ ನಾವು, ಅವಾಗ ಅವನಿಗೆ ಸಮಾಜದ ಮೇಲೆ ಒಂಥರ ಗೌರವನೂ ಇರತ್ತೆ, ಆ ಭಯ ಇರಲ್ಲ. ಅಂದ್ರೆ ಭಯ ಅಂತಂದ್ರೆ ಈ ತರ ಇರತ್ತೆ, ಇಲ್ ಬಿ ಲೈಕ್ ಅ ಕಕೂನ್, ಲೈಕ್ ಅ ಶೆಲ್ ವಿಲ್ ಬಿ ದೇರ್, ತರ ಇರ್ತಾನೆ. ಸೊ ಅವನಿಗೆ ನಾನ್ ಮಾತಾಡೋದ್ರಲ್ಲಿ ವೇಟೇಜ್ ಇದೆ, ನನ್ ಈ ತರ ನಾನ್ ಮಾಡ್ಬೋದು ಅನ್ನೋ ಒಂದ್ ಧೈರ್ಯ ಅದ್ ಬರೀ ಪೇರೆಂಟ್ಸ್ ಇಂದ ಕೊಡಕ್ ಸಾಧ್ಯ. ಸೊ ಐಡೆಂಟಿಫೈ ಯುವರ್ ಯುವರ್ ಕಿಡ್ಸ್ ಸ್ಕಿಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾ, ಬಿಕಾಸ್ ನಿಮ್ಗೆ ಗೊತ್ತಿಲ್ಲ ಅವ್ರ ಯಾವ್ಯಾವ್ದ್ರಲ್ಲಿ, ಕೆಲವು ಮಕ್ಕಳು ಓದೋದಿಕ್ಕೆ ಇಷ್ಟಪಡಲ್ಲ, ಬಟ್ ದೇ ವಿಲ್ ಬಿ ಇನ್ ಡಾನ್ಸ್. ಸೊ ಐ ವುಡ್ ಸಜೆಸ್ಟ್ ಗೋ ಗೆಟ್ ಇನ್ ಟು ಡಾನ್ಸ್, ಲೈಕ್ ಯು ನೋ, ಡಾನ್ಸ್ ನಲ್ಲಿ ಅವ್ರಿಗೆ ಎನ್ಕರೇಜ್ ಮಾಡಿ. ನನ್ಗೆ ಒಂದೊಂದ್ಸತಿ ಅನ್ಸುತ್ತೆ ಇಟ್ ಇಸ್ ವೆರಿ 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 ಅನ್ಸರ್ಟನ್ ಅಂತ ಅನ್ಸುತ್ತೆ. ಬಿಕಾಸ್ ಯಾವ್ದೋ ಮಗು 90% ತೆಗೆದ್ರೆ ಇನ್ನೆಲ್ಲರೂ 90% ತೆಗಿಬೇಕು ಅಂತ ಒಂದ್ ಒತ್ತಡ ಇತ್ತು. ಸೊ ಈ ಒಂದ್ ಲಾಕ್ಡೌನ್ ಅದನ್ನೆಲ್ಲ ಸ್ಟಾಪ್ ಮಾಡಿಸಿ, ಮಕ್ಳು ಪಾಪ ಓಡ್ತಾ ಇದ್ರು ದಿನ ಬೆಳಗ್ಗೆ ಬಾರ್ ಬಾರ ಬ್ಯಾಗ್ ಎಲ್ಲ ಹಾಕೊಂಡು. ಸೊ ಇವಾಗ ಇಟ್ ಇಸ್ ಟೈಮ್ ಫಾರ್ ದೆಮ್ ಟು ರೆಕಗ್ನೈಸ್ ದೇರ್ ಸ್ಕಿಲ್ಸ್. Correct. So this lockdown has helped most of the parents and most of the kids, I feel, because namgella bari 2 tinglu school irta illa summer holidays nalli, ivaga avarge avar makkalu yen maartta irare anta avarge clarity sigutte. Correct. So prati ondu cloud silver lining andre makkala life alli idanna as parents now identify maadi ensure that yes, education is important, adara jothege ಬೇರೆ ಯಾವ್ಯಾವ ಅಂಶಗಳನ್ನ ನಾವು ತುಂಬಿಸಿ ಅವರ ಜೀವನದ ಫೌಂಡೇಶನ್ ನ ಫುಲ್ ಸ್ಟ್ರಾಂಗ್ ಆಗಿ ಮಾಡಿದ್ರೆ ಮಕ್ಕಳು ಅವ್ರನ್ನ ಅವರೇ ನೋಡ್ಕೊಳಂಗಾಗತ್ತೆ. ಅಂಡ್ ಅನದರ್ ಪಾಯಿಂಟರ್, ಪೇರೆಂಟ್ಸ್ ಎಸ್ಪೆಷಲಿ ನಮ್ಮ ಫ್ಯೂಚರ್ ಜನರೇಷನ್ ನಮ್ಮ ಮಕ್ಕಳಲ್ವಾ? ಸೊ ಐ ಆಲ್ಸೋ ನೋ ಯು ಡೋಂಟ್ ಬಿಲೀವ್ ಒಂಥರ ಫೆಮಿನಿಸ್ಟ್ ಆಟಿಟ್ಯೂಡ್ ಇಲ್ಲ ಅಂದ್ರು, ಯು ಆರ್ ವೆರಿ ಗ್ರೌಂಡೆಡ್. So, ನಾವ್ ಮಾತಾಡ್ತಾ ಇರುವಾಗ ಯು ಆರ್ ಶೇರಿಂಗ್ ವಿತ್ ಮೀ, ಪೇರೆಂಟ್ಸ್ ಅನ್ನೋರು ಗಂಡು ಮಕ್ಕಳಿಗೆ ಸಣ್ಣ ವಯಸ್ಸಿಂದ ವಾಟ್ ಕ್ಯಾನ್ ದೇ ಡೂ, ವೈ ವಿ ಆರ್ ಟಾಕಿಂಗ್ ಅಬೌಟ್ ಗೈಸ್ ಅಂದ್ರೆ, ಯು ಕ್ಯಾನ್ ಕಂಟಿನ್ಯೂ ಸೋನು, ವಾಟ್ ಯು ಆರ್ ಎಕ್ಸ್ಪ್ರೆಸಿಂಗ್ ಟು ಮೀ. See, the thing is, it is a very simple, simple thing. Andre elladrallo ivaga nan ello eshton kade why should men only do that, why don't women do that anta eshton jana questions keltare. Eshton jana we both are equal. Yes, both are equal. It doesn't mean one should, andre we are not in a competition. ಸೊ ಗಂಡು ಹೆಣ್ಣು ಆ ಕಾಂಪಿಟೇಷನ್ ಬಿಟ್ಟು ರೆಸ್ಪೆಕ್ಟ್ ಈಚ್ ಅದರ್. ಸೊ ಒಂದ್ ಹುಡುಗಂಗೂ ಅಷ್ಟೇ, ಆ ರೆಸ್ಪೆಕ್ಟ್ ನ ಮನೆಯಲ್ಲಿ ಕಲಿಸ್ಬೇಕು. ಲೈಕ್ ಯು ನೋ, ರೆಸ್ಪೆಕ್ಟ್ ವಿಮೆನ್ ಆರ್ ರೆಸ್ಪೆಕ್ಟ್ ಎನಿ ಅದರ್ ಮ್ಯಾನ್ ಫಾರ್ ದಟ್ ಮ್ಯಾಟರ್. ಲೈಕ್ ಯು ನೋ, ಚಿಕ್ಕವ್ರು ದೊಡ್ಡವರಾಗ್ಲಿ ನಾವ್ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಇವಾಗ ನಾನು ಸೊ ಒಂದ್ ಜೂನಿಯರ್ ನೋಡಿದ ತಕ್ಷಣ ಅಂತ, ಅದಕ್ಕಿಂತ ಓಕೆ ಜೂನಿಯರ್ ನಲ್ಲೂ ಅವ್ರದೇ ಆದಂತ ಒಂದ್ ಟ್ಯಾಲೆಂಟ್ಸ್ ಗಳಿರತ್ತಲ್ಲ, ಅವ್ರದೇ ಆದಂತ ಏನೋ ಒಂದ್ ಸ್ಕಿಲ್ ಇರತ್ತಲ್ವ. ಸೊ ರೆಸ್ಪೆಕ್ಟ್ ಈಚ್ ಅದರ್. ಸೊ ಗಂಡು ಮಕ್ಳಿಗೆ ಆ ರೆಸ್ಪೆಕ್ಟ್ ಅನ್ನೋದು ತುಂಬಾ ತುಂಬಾ ಮುಖ್ಯ. ಬಿಕಾಸ್ ಅವನ ವ್ಯಕ್ತಿತ್ವನ ತೋರ್ಸತ್ತೆ. ಅವನ್ ವ್ಯಕ್ತಿತ್ವ ಅಲ್ಲದೆ ಅವನ್ ಮನೆಯವರು ಅಂದ್ರೆ ಅವ್ರ ಅಪ್ಪ ಅಮ್ಮ, ಅವ್ರ ಕಲ್ಚರು, ಪ್ರತಿಯೊಂದನು ಅದು ಬಿಂಬಿಸತ್ತೆ. ಸೊ ಹಾಗಾಗಿ
ಪ್ರತಿಯೊಂದನು ಪ್ರತಿಯೊಬ್ರು ನೀವ್ ಇವಾಗ ಇನ್ಸ್ಟಾಗ್ರಾಮ್ ಇಲ್ಲ ಅಂದ್ರೆ ಯೂಟ್ಯೂಬ್ ಎಲ್ಲಾರು ಒಂದ್ ತೆಗ್ದು ನೋಡಿ, ಯಾವ್ದೋ ಒಂದ್ ಹುಡುಗ ಇಲ್ಲ ಅಂದ್ರೆ ಯಾವ್ದೋ ಒಂದು ಸುಮ್ನೆ ಹಂಗೆ ಬರ್ದಿರ್ತಾರೆ. ಮುಂಚೆ ಆತರ ಎಲ್ಲ ಆಗ್ತಾ ಇರ್ಲಿಲ್ಲ, ಬರೆಯೋದು ಇಲ್ಲ ಅಂತಂದ್ರೆ ನಮ್ಗೆ ಅಷ್ಟು ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಇವಾಗ ಅವ್ರ ಇಷ್ಟ ಬಂದಂಗ್ ಬರೀತಾರೆ, ಬಟ್ ವಿ ವಿಲ್ ನಾಟ್ ರಿಯಾಕ್ಟ್ ಟು ಇಟ್, ಬಿಕಾಸ್ ನಮ್ಗೆ ನಮ್ ಸಂಸ್ಕೃತಿನಲ್ಲಿ ಹೆಂಗೆ ಅಂತಂದ್ರೆ ಯಾರು ಆತರ ಮಾತಾಡ್ತಾ ಇದ್ರೆ ಇಟ್ ಇಸ್ ಬೆಟರ್ ಟು ಇಗ್ನೋರ್. ಬಟ್ ಆ ಹುಡುಗಂಗೆ ಹೆಂಗ್ ಹೇಳ್ಕೊಡೋದ್ ನಾವು? So, this is through this live session, I might be saying like, you know, respect each and every one. You don't know what other person is going through. Correct. ಇವಾಗ ನಾನು ನಿಮ್ ಜೊತೆ ಒಂದ್ ಒಂದ್ ವೀಕ್ ಇಂದ ಮಾತಾಡ್ತಾ ಇರ್ಬೋದು, ಬಟ್ ಐ ರಿಯಲಿ ಡೋಂಟ್ ನೋ ವಾಟ್ ಯು ವಿಲ್ ಬಿ ಅಂಡರ್ ಗೋಯಿಂಗ್, ವಾಟ್ ಆರ್ ದಿ ಪ್ರೆಷರ್ಸ್ ಯು ಆರ್ ಹ್ಯಾಂಡ್ಲಿಂಗ್. ಬಟ್ ನಾನ್ ನಿಮ್ ಸಿಕ್ಕಾಗ ಇದೇ ತರ ನನ್ ಮನ್ಸ್ಫೂರ್ತಿಯಾಗಿ ಮಾತಾಡಿದಾಗ ನಿಮ್ ಖುಷಿ ಆಗತ್ತೆ ತಾನೆ. So that is like, you know, that respect should be there. That like, you know, you respect everyone. Angappa, just because you're an artist, public property ankondu ello ondu manasige dukkha agange nu agange maatadudu athwa bariyadu adrinda use illa namminda innobrige ondu olle maat helo ashtu namagilla andre paravagilla ಇನ್ನೊಬ್ರಿಗೆ ತೊಂದ್ರೆ ಆಗಂಗೆ ನೋವಾಗಂಗ್ ಮಾಡಿಲ್ಲ ಅಂದ್ರು, ಯಾಕಂದ್ರೆ ನೀನ್ ಹೇಳ್ದಂಗೆ ಪ್ರತಿ ಮನುಷ್ಯ ಈ ಭೂಮಿ ಮೇಲೆ ಇರೋರಿಗೆ ಅವ್ರದೇ ಆದಂತ ಪ್ರಾಬ್ಲಮ್ಸ್ ಇರುತ್ತೆ. ಯಾವ ಮನುಷ್ಯನು ಇಲ್ಲ ಹೂ ಕ್ಯಾನ್ ಸೇ ಐ ಆಮ್ 100% ಹ್ಯಾಪಿ. ಸೊ ಒಬ್ಬೊಬ್ರು ಹೇಳ್ಕೊತೀವಿ, ಇನ್ನಷ್ಟು ಜನ ಹೇಳ್ಕೊಳಕ್ ಆಗಲ್ಲ. ಸೊ ನಮ್ಮ ಡೆವಿಲ್ಸ್, ನಮ್ಮ ಬ್ಯಾಟಲ್ಸ್ ನ ನಾವು ಫೈಟ್ ಮಾಡ್ತಾ ಇರುವಾಗ ಬೇರೆಯವರು as human beings hey anta pat maadi support madidre jeena eshtu sundara alwa. Very beautiful thought, you know. Thank you. Very so beautiful much. Thought. And okay, nan prakara Sonu Gowda is very mature, nim appa amma prakara you are still a baby, adru you know what you are. So nan nimge ondu I want to ask you, ivaga 2020 ಸಪೋಸ್ 10 ವರ್ಷದಿಂದೆ ಇದ್ದಿದ್ ಸೋನು ಗೌಡಗೆ ನೀವು ಏನಾದ್ರೂ ಹೇಳಂಗಿತ್ತು ಅಂದ್ರೆ ವಾಟ್ ವುಡ್ ಯು ಅಡ್ವೈಸ್ ಸರ್, ವಾಟ್ ವುಡ್ ಯು ಅಡ್ವೈಸ್ ಯೋರ್ ಸೆಲ್ಫ್? ಐ ವುಡ್ ಹ್ಯಾವ್ ಅಡ್ವೈಸ್ ಲೈಕ್ ಯು ನೋ ಆಕ್ಟ್ ಅಕಾರ್ಡಿಂಗ್ ಟು ಯುವರ್ ಏಜ್, ಬಿಕಾಸ್ ನಾನು ಈಗ 17 ಇಯರ್ಸ್ ಗೆಲ್ಲ ನನ್ನ ಕೆಲ್ಸಕ್ ಬಂದೆ. ಸೊ ನಾನು ಅವಾಗ ನನ್ಗೆ ಏನು ಆಕ್ಟಿಂಗ್ ಗೊತ್ತಿರ್ಲಿಲ್ಲ, ಏನೂ ಗೊತ್ತಿರ್ಲಿಲ್ಲ, ಸುಮ್ನೆ ಟೈ ಓಡದೆ. ಹೆಂಗೆ ಅಂತಂದ್ರೆ ವಿತೌಟ್ ಟ್ಯೂಬ್ ಐ ಆಮ್ ಲೈಕ್ ಜಂಪ್ ಮಾಡಿ ಓಕೆ ಅಂತ ಫಿಲಂ ಇಂಡಸ್ಟ್ರಿಗೆ ಬಂದೆ. ಆಮೇಲೆ ಗೊತ್ತಾಯ್ತು ಓ ಇದು ಗ್ಲಾಮರಸ್ ವರ್ಲ್ಡ್ ಅಲ್ಲ, ತುಂಬಾ ಕಷ್ಟ, ತುಂಬಾ ಪ್ರೆಷರ್ ಇರೋ ವರ್ಲ್ಡ್. ಓಕೆ, ಹೆಂಗಪ್ಪ ಸರ್ವೈವ್ ಆಗೋದು, ಹೆಂಗಪ್ಪ ದಡ ಸೇರೋದು ಅಂತ ಅವಾಗ ನನ್ಗೆ ಅನ್ಸಿದ್ದೇನು ಅಂತಂದ್ರೆ, ಫಸ್ಟ್ ಒಂದ್ ಬೇಸಿಕ್ ನಾಲೆಡ್ಜ್ ಅಬೌಟ್ ಆಕ್ಟಿಂಗ್, ಬೇಸಿಕ್ ನಾಲೆಡ್ಜ್ ಅಬೌಟ್ ದಿಸ್ ಫೀಲ್ಡ್. ಸೊ ಯಾವುದೇ ಒಂದು ಫೀಲ್ಡ್ ಬಂದ್ರು ಅದ್ರ ಬಗ್ಗೆ ಒಂದ್ ಗ್ರೌಂಡ್ ಸ್ಟಡಿ ಮಾಡ್ಬೇಕು ನಾವು. ಸುಮ್ನೆ ಓಕೆ ದುಂಪ್ ಬರೋಣ ಅನ್ನೋದ ದುಂಪ್ಬಾರ್ದು. ಸೊ ದಟ್ ಈಸ್ ಒನ್ ಥಿಂಗ್ ಐ ವುಡ್ ಸೇ ಎನಿ ಒನ್, ವಾಟ್ ಎವರ್ ಯು ವಾಂಟ್ ಟು ಡೂ, ಸ್ಟಡಿ, ಡೂ ಸಮ್ ಹೋಮ್ ವರ್ಕ್, ಡೂ ಸಮ್ ಗ್ರೌಂಡ್ ವರ್ಕ್, ಅದಾಮೇಲೆ ದುಂಪಿ ಅಂತ. ಸೊ ಇವತ್ತಿನ ಸೋನು ಗೌಡ, 10 ವರ್ಷದಿಂದ ಇರೋ ಸೋನು ಗೌಡ ಹೇಳ್ಬೇಕಾಗಿದ್ದು ಏನಂದ್ರೆ, ಸ್ವಲ್ಪ ತಾಳ್ಮೆ, ಒಂದಷ್ಟು ಪ್ರಿಪರೇಷನ್ ಮಾಡಿಕೊಂಡು ಬ್ಲೈಂಡ್ ಆಗಿ ಕಣ್ಣು ಮುಚ್ಕೊಂಡು ದುಮುಕ್ದಂಗೆ ಪ್ರಿಪೇರ್ ಮಾಡ್ಕೊಂಡು ದುಮುಕು. ದಾಟ್ಸ್ ಅ ಬ್ಯೂಟಿಫುಲ್ ಅಡ್ವೈಸ್ ಟು ಗಿವ್ ಯೋರ್ ಸೆಲ್ಫ್. ಸೊ ವೆರಿ ವೆರಿ ನೈಸ್, ವೆರಿ ನೈಸ್. ಇಟ್ ವಾಸ್ ಲವ್ಲಿ ಟಾಕಿಂಗ್ ಟು ಯು ಸೋನು. ಡೂ ಯು ವಾಂಟ್ ಟು ಏನಾದ್ರೂ, ಯು ವಾಂಟ್ ಟು ಆಸ್ಕ್ ಮೀ ಸಮಥಿಂಗ್, ಯು ವಾಂಟ್ ಟು ಶೇರ್ ಸಮಥಿಂಗ್, ದ ಹೋಲ್ ಥಿಂಗ್ ಇಸ್ ಯೋರ್ಸ್. Yeah, there were so many things actually I wanted to ask you. In fact, yesterday I was telling you, how do you deal, andre how do you deal all the pressures? Because nanagottirange you told me you are a diabetic patient, and still you have kept your spirits high, still you are a student, ivadgu kuda ootta idira. How do you manage yourself, and how did you andre ivag engineering da doctor hegadre neevu anta? I think everything is basically mindset. Sonu enagutte especially ivaga trend change aagta ide, adre let us say nan madhve aad samayadalli 36 years back I got married, hen makkalige almost 98 99% hen makkalige madhve
ಮಕ್ಕಳು ಅಂದಿದ ಕೂಡ್ಲೇನೆ ಜೀವನ ಒಂದು ಫುಲ್ ಸ್ಟಾಪ್ ಆಗ್ತಾ ಇತ್ತು. ಆ ಕಾಲದಲ್ಲಿ ನಮಗಷ್ಟು ಕೆರಿಯರ್ ಅಂತ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಸೊ ದ ಏಮ್ ಪೇರೆಂಟ್ಸ್ದು ಆಸೆ ಏನಿತ್ತು, ಒಳ್ಳೆ ಮನೆತನಕ್ಕೆ ಕೊಟ್ಟು ಮದುವೆ ಆಗ್ಬೇಕು, ಒಂದು ಮಗು ಆಗಿದ ತಕ್ಷಣ ಜೀವನ ಸಂಪೂರ್ಣ ಆಗೋಯ್ತು ಅಂತ. ಆದ್ರೆ ಅವತ್ತಿಂದ ನಾನು ಒಂಥರ ಎಲ್ಲ ಉಲ್ಟಾ ಮಾಡಬಹುದು. ಸೊ ಫಸ್ಟ್ ಮದುವೆ ಮಾಡಿಕೊಂಡು ಅದಾದ ನಂತರ ನಮ್ಮ ದೊಡ್ಡ ಮಗ ಗುರು ಹುಟ್ಟುವಾಗ ಪಿ ಯು ಸಿ, ಎರಡನೇ ಮಗ ಎತ್ತಿ ಹುಟ್ಟುವಾಗ ಐ ವಾಸ್ ಇನ್ ಮೈ ಥರ್ಡ್ ಇಯರ್ ಆರ್ಕಿಟೆಕ್ಚರ್ ಎಂಜಿನಿಯರಿಂಗ್. ನನಗೇನಂದ್ರೆ ಏನಾದ್ರೂ ಒಂದು ಮಾಡ್ಬೇಕಂದ್ರೆ ನಾನ್ ನಿನಗ್ ತದ್ದು ವಿರುದ್ಧ, ನಾನು ಯಾವ್ದು ಬ್ಲೈಂಡ್ ಆಗಿ ಮಾಡಲ್ಲ, ಕಂಪ್ಲೀಟ್ ಆಲೋಚನೆ ಮಾಡಿ ನಾನು ಈಗ ಏನಾದ್ರು ಹೇಳ್ತೀನಿ. ಈಗ ನಾನು ಸೋನುಗ್ ಹೇಳ್ತೀನಿ, ಸೋನು ನಾಳೆ 6:30 ಲೈವ್ ಬರೋಣ, ಇಡೀ ದಿವಸ ಅದಕ್ಕೆ ಪ್ರಿಪೇರ್ ಮಾಡಿ ಎತ್ತಿಟ್ಟಿರ್ತೀನಿ. ಐ ಡೂ ಸೋ ಮಚ್ ಆಫ್ ಪ್ರಿಪರೇಷನ್. ಜೊತೆಗೆ ಇವಾಗ ನಿನ್ ಜೊತೆ ಲೈವ್ ಇರುವಾಗ ಕಂಪ್ಲೀಟ್ಲಿ ಪ್ರೆಸೆಂಟ್, ಬೇರೆ ಏನು ಯೋಚನೆ ಮಾಡಲ್ಲಪ್ಪ. ಇದು ಸ್ವಿಚ್ ಆಫ್ ಆದ್ಮೇಲೆ ಏನೇನು ಎಲ್ಲಿ ಎಲ್ಲೂ ಪ್ರಾಬ್ಲಮ್ಸ್ ಎಲ್ಲಿ ಹೋಗಲ್ಲ, ಅಲ್ಲೇ ಇರುತ್ತೆ, ತಿರ್ಗಾ ವಾಪಸ್ ಐ ಗೋ ಬ್ಯಾಕ್. ಆದ್ರೆ ನಾನ್ ಯಾವ್ದೇ ಕೆಲ್ಸ ಮಾಡ್ಲಿ ಅದಕ್ಕೆ 100% ಕೊಡ್ತೀನಿ. ಯಾರು ಬೇರೆಯವ್ರು ನೋಡ್ತಾರ ನೋಡಲೋ ಗೊತ್ತಿಲ್ಲ, ನನಗ್ ಅಷ್ಟೇ, ಐ ನೋ ಟು ಡೂ ದಟ್. ಆಯ್ತಾ? ಸೊ ದಿಸ್ ವಾಸ್ ಸಮಥಿಂಗ್ ವೆರಿ ವೆರಿ ಫನಿ. ಬಟ್ ಲವ್ ಪೀರಿಯಡ್ ಅಲ್ಲಿ ಯೂಶಲಿ ಹಿಂಗೊಂದು ಬುಕ್ ಓಪನ್ ಮಾಡಿದ ತಕ್ಷಣ ಹಂಗೆ ಲವರ್ ದು ಫೇಸ್ ಎಲ್ಲ ಕಾಣುತ್ತೆ, ಸೂಪರ್ ಇಂಪೋಸ್ ಆಗಿ ಪಿಕ್ಚರ್ಸ್ ಎಲ್ಲ ಅಲ್ವಾ. ಪಾಪ, ಐ ಎಮ್ ಆಲ್ಸೋ ಲೈಕ್ ಯು, ನನಗೆ ಡೌ ಮಾಡಕ್ ಬರಲ್ಲ, ಸ್ಟ್ರೈಟ್ ಆಗಿ ಮಾತಾಡ್ಬಿಡ್ತೀನಿ, ಅಂಡ್ ಪೀಪಲ್ ಕಾನ್ ಗೆಟ್ ಇಟ್. ಲವ್ ಕ್ಯಾಂಡಿ 10th standard ಎಕ್ಸಾಮ್ ಟೈಮ್, ಅಂಡ್ ಮನೆಯವ್ರು ಕಾಲ್ ಮಾಡ್ಬಿಟ್ಟು ಪಾಪ ಫುಲ್ ಖುಷಿಯಲ್ಲಿ ಚೆನ್ನಾಗಲ್ಲ, ಚೆನ್ನಾಗಿ ಓದ್ತಾ ಇದೆಯಪ್ಪ ಅರು ಅಂದ್ ಓದಕ್ಕೆಲ್ಲ ಆಗ್ತಾ ಇದೆಯಾ ವೈ ಅಂತ. ಅಲ್ಲ ಪಿಕ್ಚರ್ಸ್ ಅಲ್ಲಿ ಹೇಳ್ದಂಗೆ ಹಾಡೆಲ್ಲ ಕೇಳ್ಸಲ್ವಾ, ಹಿಂಗ್ ಬುಕ್ ಎಲ್ಲ ಓಪನ್ ಮಾಡಿ ನಾನ್ ಬರಲ್ವಾ. ಐ ಸರಿ ಪೇರೆಂಟ್ಸ್ ಸ್ಟಾರ್ಟಿಂಗ್ ಬೈಲಿ, ಪಾಪ ಬೇಜಾರಾಗೋಯ್ತು ಅವ್ರಿಗೆ. ಬಟ್ ಅದು ರಿಯಾಲಿಟಿ. ಇವತ್ತು ನಾನು 24 hours ಇವತ್ತು ಮೊಮ್ಮಗ ಆದ ನಂತರ ನಾನು ಓದ್ತಾ ಇದ್ದೀನಿ ಅಂದ್ರೆ ಯಾಕೆ ಅಂದ್ರೆ ಐ ಸೀರಿಯಸ್ಲಿ ಬಿಲೀವ್ ಎವ್ರಿ ಸೆಕೆಂಡ್ ಈ ಪ್ರಪಂಚದಲ್ಲಿ ಇಸ್ ಇಂಪಾರ್ಟೆಂಟ್ ಸೋನು. ಯಾಕೆಂದ್ರೆ ಕರೆಕ್ಟ್ ಆಯ್ತು. Is it okay? Let's see. Yeah. I always feel so, no? ಇವತ್ತು ಬೆಳಗ್ಗೆ ನಾವ್ ಎದ್ದಾಗ ಉಸಿರಾಡ್ತಾ ಇದೀವಂದ್ರೆ ಅದು ದೇವ್ರ ಕೊಟ್ಟಿರೋ ವರ. ಪ್ರಪಂಚದಲ್ಲಿ ಎಷ್ಟು ಜನ ಆ ನಾಟ್ ಇವನ್ ಅಲೈವ್ ಬದುಕಿದೀವಿ ಅಲ್ವಾ, ವೈ ಕಾಂಟ್ ವಿ ಸಿ ದ ಬೆಸ್ಟ್ ಇನ್ ಲೈಫ್. ಇವತ್ತು ರಾತ್ರಿ ನಾ ಮಲ್ಗೋ ಮುಂಚೆ ನಾನ್ ಏನು ದೊಡ್ಡದು ಮಾಡಿಲ್ಲ ಅಂದ್ರು ಅಟ್ ಲೀಸ್ಟ್ ಹೊಸ ವಿಚಾರ, ಒಂದು 5 ಪ್ರಪಂಚದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಯ್ಕೆ ಮಾಡಿಕೊಂಡು ಒಂದು ಪುಟಾಣಿ ಬುಕ್ ಇಟ್ಟಿರ್ತೀನಿ, ಅದ್ರಲ್ಲಿ ಬರಿತೀನಿ. ಲೆಟ್ ಅಸ್ ಸೇ ಕಷ್ಟಗಳಂತ ಬಂದಾಗ ಕಷ್ಟಗಳನ್ನ ಬಿಟ್ಟು ಅವತ್ತಿನ ದಿವಸ ನನಗೇನ್ ಸಂತೋಷ ಕೊಡ್ತೋ ಆ ಒಂದು ಪಾಯಿಂಟ್ ಮಾತ್ರ ನಾನ್ ಬರೆದ್ಬಿಟ್ಟು ರಾತ್ರಿ ಮಲಗ್ತೀನಿ. ಸೊ ನಾನ್ ಮಲಗುವಾಗ ಐ ಹ್ಯಾವ್ ಅ ಹ್ಯಾಪಿ ಥಾಟ್ ಇನ್ ಮೈ ಮೈಂಡ್. 10 ತಪ್ಪಾಗಿರ್ಬೋದು, ಒಂದು ಮೇ ಬಿ ಮೈ ಪೆಟ್ ಕೇಮ್ ಅಂಡ್ ಪ್ಲೇಡ್ ವಿತ್ ಮೀ, ನನ್ನ ಚಿಕ್ಕ ಮಗ ಚಪಾತಿ ಮಾಡ್ದ ಫಾರ್ ಮೀ, ನಿನ್ನೆ ಎತ್ತಿ ಆಕ್ಚುಲಿ ನಾಯ್ಮರಿಗೆ ಚಪಾತಿ ಮಾಡ್ತಾ ಇದ್ದ, ದಟ್ ಈಸ್ ಅ ಹೈಲೈಟ್ ಫಾರ್ ಮೀ. ಸೊ ಆಯ್ಕೆ ನಮ್ಮದು, ಯು ವಾಂಟ್ ದ ಗುಡ್ ಯು ವಾಂಟ್ ದ ಬ್ಯಾಡ್. ನಾನ್ ಪರ್ಮನೆಂಟ್ ಆಗಿ ಗುಡ್ ನ ಆಯ್ಕೆ ಮಾಡೋದಿಕ್ಕೆ ಐ ಥಿಂಕ್ ಐ ಎಮ್ ಏಬಲ್ ಟು ಫೇಸ್ ಥಿಂಗ್ಸ್. ಬರೋವರೆಗೂ ಏನ್ ಮಾಡ್ಬೇಕು ಅವಾಯ್ಡ್ ಮಾಡಕ್ ಮಾಡ್ಬೋದು, ಬಂದ ಮೇಲೆ ಕಷ್ಟ ಏನು ಮಾಡಕ್ ಆಗಲ್ಲ, ಫೇಸ್ ಮಾಡ್ಲೇಬೇಕಲ್ವಾ. ಸೊ ಯಾಕೆ ಧೈರ್ಯವಾಗಿ ನಗ್ನತ್ತ ಫೇಸ್ ಮಾಡಬಾರ್ದು? ಎನಿವೇ ಒನ್ ಡೇ ವಿ ಆರ್ ಗೋಯಿಂಗ್ ಟು ಡೈ, ಅಂಡ್ ನಾನು ಸಾಯುವಾಗ ನನ್ನ ಟೂಮ್ ಸ್ಟೋನ್ ಮೇಲೆ ಏನ್ ಇರ್ಬೇಕು ಅಂತ ನಾನು ಸುಮಾರು 20 ಡಿಸೈಡ್ ಮಾಡಿ ಮಕ್ಕಳಿಗೆ ಹೇಳಿ ಇಟ್ಟಿದ್ದೀನಿ. ನನ್ನ ಹೆಸರ ಜೊತೆಗೆ ನನಗ್ ಬಂದಿರೋ ಸರ್ಟಿಫಿಕೇಟ್ಸ್ ಅಲ್ಲ, ನಾನು ಓದಿರೋದಲ್ಲ. ಐ ವುಡ್ ಲವ್ ಟು ಬಿ ಐಡೆಂಟಿಫೈಡ್ ಆಸ್ ಪ್ರೀತಿಯ ದೇವತೆ. ದ ರೀಸನ್ ಬೀಂಗ್, ಒಂದು ಪರಿ, ಮೈ ನೇಮ್ ಇಟ್ ಸೆಲ್ಫ್ ಇಸ್ ಅನ್ ಏಂಜಲ್, ಅಂಡ್ ಐ ಥಿಂಕ್ ಈ ಪ್ರಪಂಚದಲ್ಲಿ ದ ಮೋಸ್ಟ್ ವಾಂಟೆಡ್ ಏನು ಈ ಇಡೀ ಪ್ರಪಂಚದಲ್ಲಿ ಅಂದ್ರೆ ಎಲ್ಲರೂ ಹುಡುಕ್ತಾ ಇರೋದು ಪ್ರೀತಿಗೋಸ್ಕರ. ಹೌದು ಅಷ್ಟೇ,
ಎಷ್ಟೇ ಕಷ್ಟ ಬಂದ್ರು ವಿ ಕ್ಯಾನ್ ಫೇಸ್ ಇಟ್, ವಿ ನೀಡ್ ಲವ್. ಆ ಲವ್ ಅನ್ನೋದು ವಿ ಆರ್ ಬ್ಲೆಸ್ಡ್ ನಮ್ಮ ಜೀವನದಲ್ಲಿ ಇತ್ತು ಅಂದ್ರೆ, ಎಷ್ಟೊಂದು ಜನ ವಯಸ್ಸಾದವರು, ಎಷ್ಟೊಂದು ಜನ ಅನಾಥ ಮಕ್ಕಳರು, ಯಾರಿಗೂ ಪಾಪ ಮಕ್ಕಳಿಗೆ ಇರಲ್ಲ. ಸೊ ಲವ್ ಅನ್ನೋದು ಕೇವಲ ನಮ್ಮ ರಕ್ತ ಸಂಬಂಧ ಮಾತ್ರ ಅಲ್ದಂಗೆ, ನಮ್ಮ ಸುತ್ತಮುತ್ತಲು ಇರೋರನ್ನೆಲ್ಲ ಪ್ರೀತಿಯಿಂದ ನೋಡಿದಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ ಜೀವನ. ಅದು ನನ್ನ ಫಿಲಾಸಫಿ. ನನ್ನ ಸರ್ಕಲ್ ಯಾರಾದ್ ಬಂದ್ರೆ ದೇ ಬಿಕಮ್ ಮೈ ಫ್ಯಾಮಿಲಿ ಅಷ್ಟೇ. ಸೊ Am I your family? ಅಫ್ ಕೋರ್ಸ್ ಅಫ್ ಕೋರ್ಸ್. ಯಾಕಂದ್ರೆ Thank you so much. ಭಾವನೆಗಳನ್ನ ಹಂಚ್ಕೋಬೇಕಂದ್ರೆ ಒಂದು ಬಾಂಡಿಂಗ್ ಇಲ್ಲಂದ್ರೆ ಆಗಲ್ಲ. ಸೊ ಈಗ ದೇರ್ ಆರ್ ಸೋ ಮೆನಿ ಹಿಡನ್ ಫ್ಯಾಕ್ಟ್ಸ್ ಅಲ್ವಾ. ಇವತ್ತು ಯು ಹ್ಯಾವ್ ಟು ಕಮ್, ನೀನ್ ಮಾತಾಡ್ಬೇಕಂದ್ರೆ ದಟ್ಸ್ ಅ ಬಿಗ್ ಸ್ಟೆಪ್. ಸೊ ಲೆಟ್ ಅಸ್ ಜಸ್ಟ್ ಫಿನಿಶ್ ಅಪ್ ವಿತ್ ಒನ್ ಕ್ವೆಶನ್. ಐ ಹ್ಯಾವ್ ಒನ್ ಕ್ವೆಶನ್ ಫಾರ್ ಯು. ಓಕೆ, ನೀವ್ ಕೇಳಿದ್ ಐ ವಾಂಟೆಡ್ ಟು ಟೆಲ್, ಸೋನು ಗೌಡ ಇಸ್ ಸೋ ಡಿಫ್ರೆಂಟ್ ಫ್ರಮ್ ಎವ್ರಿಬಡಿ ಅಲ್ವಾ? ಎಸ್. ಯಾಕಂದ್ರೆ ಐ ವಾಸ್ ಜಸ್ಟ್ ಡಿಸ್ಕಸಿಂಗ್ ದಿಸ್ ವಿತ್ ಎತಿ. ಐ ವಾಸ್ ಲೈಕ್ ಆರ್ಟಿಸ್ಟ್ ತರನೇ ಮಾತಾಡಲ್ಲ. ಐ ಹ್ಯಾವ್ ಸೋ ಮೆನಿ. ಎಸ್, ಅಂಡ್ ದಟ್ಸ್ ಅ ಕಾಂಪ್ಲಿಮೆಂಟ್. Straight Thank you. from the heart you are. You are straight from the heart and stay blessed. Hage irappa neevu. Thank you so much. Thank you so much, ma'am. ಓಕೆ, ನಾನ್ ಒಂದ್ ಕ್ವಶನ್ ಕೇಳ್ಬೇಕು. ಸಿನ್ಸ್ ನಮ್ಮ ಅಪ್ಪ ಅಮ್ಮ ಇಬ್ರು ಡಯಾಬಿಟಿಕ್ ಪೇಷಂಟ್, ನೌ ಯು ಆರ್ ಅ ನ್ಯೂಟ್ರಿಷನಿಸ್ಟ್, ಅಂಡ್ ನೀವು ಕೂಡ ಡಯಾಬಿಟಿಕ್ ಆಗಿದ್ರು ಕೂಡ ನೀವು ಟ್ಯಾಟೂ ಎಲ್ಲ ಮಾಡಿಸ್ಕೊಂಡಿದ್ದೀರ. ಸೊ ಈ ಟ್ಯಾಟೂ ಆದ್ಮೇಲೆ ಗಾಯ ಆಗತ್ತೆ, ಅದನ್ನ ಹೇಗ್ ಹೀಲ್ ಮಾಡೋದ್, ಅಂದ್ರೆ ಈ ಡಯಾಬಿಟಿಕ್ ಪೇಷಂಟ್ಗೆ ಗಾಯ ಆದಾಗ ಅದ್ ಹೇಗ್ ಹೀಲ್ ಆಗತ್ತೆ, ಅಂದ್ರೆ ಹೌ ಟು ಗೋ? ಫಸ್ಟ್ ಆಫ್ ಆಲ್ ದಿಸ್ ಅಮೇಸಿಂಗ್ ಕ್ವೆಶನ್. ಯಾಕಂದ್ರೆ ಇವತ್ತು ಸಂಬಡಿ ಯು ನೋ ಹ್ಯಾಡ್ ಮೆಸೇಜ್ ಮೀ ಅಂಡ್ ತುಂಬಾ ಮನ್ಸಿಗೆ ಬೇಜಾರಾಯ್ತು, ಬಟ್ ಟುಮಾರೋ ಐ ವಿಲ್ ಬಿ ಡೂಯಿಂಗ್ ಅ ವಿಡಿಯೋ. ಶಿ ಇಸ್ ಜಸ್ಟ್ 31 ಇಯರ್ಸ್, ಒಂದು ವರ್ಷದ ಮಗು ಇದೆ ಅಂತೆ, ಅಂಡ್ ಶಿ ಇಸ್ ಡಯಾಬಿಟಿಕ್. ಪಾಪ ಎಲ್ಲೇ ಹೋದ್ರು ಲಾಕ್ಡೌನ್ ಸಮಯದಲ್ಲಿ ಡಯಾಬಿಟಿಕ್ಸ್ ತುಂಬಾ ಹುಷಾರಾಗಿರಿ ಹುಷಾರಾಗಿರಿ ಅಂತ ಆ ಹೆಣ್ಮಗಳು ಎಷ್ಟು ಪ್ಯಾನಿಕಿ ಆಗ್ಬಿಟ್ಟಿದ್ದಾರೆ ಅಂದ್ರೆ, ಯಾಕಂದ್ರೆ ಅವ್ರು ಡಯಾಬಿಟಿಕ್, ಮಗು ತುಂಬಾ ಚಿಕ್ಕದು, ಮ್ಯಾನ್ ನಾವ್ ಡಯಾಬಿಟಿಕ್, ನಾವೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಪ್ಲೀಸ್ ವಿಡಿಯೋ ಮಾಡಿ ಅಂತ. ಅಂಡ್ ಐ ಟೋಲ್ಡ್ ಹರ್ ಯಸ್, ಖಂಡಿತವಾಗ್ಲೂ ಮಾಡ್ತೀನಿ. ಒಂದೇನ್ ಗೊತ್ತಾ ಸೋನು, ಡಯಾಬಿಟೀಸ್ ಅನ್ನೋದು ಇಟ್ ಇಸ್ ಅ ಸಾರ್ಟ್ ಆಫ್ ಫ್ರೆಂಡ್, ಆಯ್ತಾ? ಸೊ ನೀವು ಅದನ್ನ ನಿಮ್ಮ ಪಕ್ಕಕ್ಕೆ, ಇಟ್ಸ್ ಗೋಯಿಂಗ್ ಟು ಬಿ ದೇರ್ ವಿತ್ ಯು. ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಒಂದು, ಪಳಗಿಸ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಜೀವನಕ್ಕೆ ಹೊಂದ್ಕೊಂಡು ಹೋಗುತ್ತೆ, ಅದಕ್ಕೊಂದಷ್ಟು ಇಷ್ಟ ಇರಲ್ಲ. ಇಷ್ಟ ಇಲ್ಲದಿರಂತ ಬಿಟ್ಬಿಡಿ, ಯಾವ ತುಂಬಾ ಇಷ್ಟನೋ ಹತ್ರ ಇಟ್ಕೊಳ್ಳಿ. ವಾಟ್ ಡು ಐ ಮೀನ್ ಬೈ ದಟ್? ಒಂದು, ಡಯಾಬಿಟಿಕ್ ತಲೆ ಮೇಲೆ ತಲೆ ಬಿದ್ರು ಕನಿಷ್ಠ ಪಕ್ಷ 30 ನಿಮಿಷ ಫಿಸಿಕಲ್ ಆಗಿ ಆಕ್ಟಿವ್ ಇರಬೇಕು. ಸೊ ದಟ್ ಇಸ್ ವಾಟ್ ಇಟ್ ಲೈಕ್ಸ್, ಅದನ್ನ ಕೊಟ್ಬಿಡಿ. ಈಗ ಗಂಡ ಹೆಂಡತಿ ಒಂದಷ್ಟು ಕೊಡ್ತೀವಿ, ಒಂದಷ್ಟು ಕಿತ್ಕೋತೀವಿ. ಸೊ ಯು ಥಿಂಕ್ ಒಂದು ಜೊತೆಗಿದೆ, ಗಿವ್ ಇಟ್ ಎಕ್ಸಸೈಸ್. ನೆಕ್ಸ್ಟ್ ವಾಟ್ ಡಸ್ ಇಟ್ ಆಸ್ಕ್? ಇಟ್ ರಿಕ್ವೈರ್ಸ್ ಯು ಎನಫ್ ವಾಟರ್, ಸೊ ಒಳ್ಳೆ ನೀರ್ ಕುಡೀರಿ. ನೆಕ್ಸ್ಟ್, ಪ್ರತಿ ಊಟನ ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿ ತಟ್ಟೆಲ್ ಹಾಕೊಳ್ಳುವಾಗ, ಇದು ನನಗ್ ಬೇಕಾ ಬೇಡ ನಮಗ್ ಗೊತ್ತಿರತ್ತೆ. ಕಾಂಬಿನೇಷನ್ಸ್ ನಾ ಮಾತಾಡ್ತಾ ಇದೀನಿ, ಆಯ್ತಾ? ಸೊ ಎಷ್ಟೋ ಸರಿ ನಮಗ್ ಗೊತ್ತು, ಏ ತಿಂದ್ರೆ ನನ್ ಶುಗರ್ ಜಾಸ್ತಿ ಆಗುತ್ತೆ, ಪರವಾಗಿಲ್ಲ ಬಿಡುತ್ತೆ ಹಾಕೋತೀವಿ. ಆ ಒಂದು ಕಂಟ್ರೋಲ್ ಬಂತು ಅಂದ್ರೆ ತಗೊಳ್ಳಿ, ತಗೋಬೇಡಿ ಅಂತಲ್ಲ. ಒಂದು ದಿವಸದಲ್ಲಿ 20 ಐಟಮ್ ಒಂದು ಡಯಾಬಿಟಿಕ್ ಊಟ ಮಾಡ್ತಾರಂದ್ರೆ ಅಟ್ಲೀಸ್ಟ್ 18 ನಿಮ್ಮ ಶುಗರ್ಗೆ ಸಪೋರ್ಟ್ ಮಾಡಂಗ್ ತಗೊಳ್ಳಿ, ಇನ್ನೆರಡು ಏನಾದ್ರೂ ಚೀಟ್ ಮಾಡ್ಕೊಳ್ಳಿ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಇದನ್ನ ಹೋದಾಗ ದೇರ್ ಇಸ್ ಗೋಡ್ ಬಿ ನೋ ಪ್ರಾಬ್ಲಮ್ಸ್. ಅಂಡ್ ಹೌ ಕುಡ್ ಐ ಗೆಟ್ ಅ ಟ್ಯಾಟು? ಒಂದು ಡಯಾಬಿಟಿಕ್ ಆಗಿದ್ರು ನಾ ಹೇಗೆ ಟ್ಯಾಟು ತಗೊಳಕಾಯ್ತು ಅಂದ್ರೆ, ವೆರಿ ಸಿಂಪಲ್. ನನ್ನ ಶುಗರ್ಸ್ ನ ನಾನೇನೇನ್ ಹೇಳಿದ್ನೋ ಇದೆಲ್ಲ ನಾನ್ ಜೀವನದಲ್ಲಿ ಪಾಲಿಸ್ಕೊಂಡ್ ಬರ್ತಾ ಇರೋದಕ್ಕೆ, ಶುಗರ್ಸ್ ಯಾವಾಗ ಹೈ ಇರಲ್ವೋ, ನಾವ್ ಡಯಾಬಿಟಿಕ್ ಇದ್ರು ಬೇರೆ ಆರ್ಗನ್ಸ್ ತೊಂದರೆ ಆಗಲ್ಲ. ಈಗ ನಾನು ಆಲ್ಮೋಸ್ಟ್ 27 ವರ್ಷ ಆಗಿದೆ ಡಯಾಬಿಟಿಕ್ ಆಗಿ. ರೆಗ್ಯುಲರ್ ಚೆಕ್ಅಪ್ಸ್ ಬೇಕು. ಒನ್ಸ್ ಇನ್ 6 ಮಂತ್ಸ್ ನಾವು ಬಂದು ಒಂದು ಚೆಕ್ಅಪ್ ಮಾಡ್ತೀವೋ, ನಮ್ಮ ಒನ್ಸ್ ಎ ಇಯರ್ ಇಡೀ ಬಾಡಿ ಚೆಕ್ಅಪ್ ಮಾಡ್ತೀವೋ, ಇದನ್ನೆಲ್ಲ ನಾವ್ ಮಾಡ್ಕೊಂಡ್ ಬಂದಾಗ ಮೆಡಿಸಿನ್ ಸಪೋರ್ಟ್ ತಗೊಳ್ಳಿ, ಫಿಸಿಕಲ್ ಆಕ್ಟಿವಿಟಿ ಮಾಡಿ, ಧೈರ್ಯವಾಗಿರಿ. ದಟ್ಸ್ ಆಲ್. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಿಡಿ ಜೀವನನ. ಹೆಂಗಿದ್ರು ಬಂದಾಯ್ತು, ಸೊ ವಾಟ್, ಗೋ ವಿತ್ ಇಟ್. ದಟ್ಸ್ ಸೋ ನೈಸ್. ಅಂಡ್ ಒನ್ ಮೋರ್ ಲಾಸ್ಟ್ ಕ್ವೆಶನ್, ಓಕೆ?
ಸಿನ್ಸ್ ನೀವು ವಾಯ್ಸ್ ಕೇಳಿಸ್ತಾ ಇದೆಯಾ ಸೋನು? ಹಾ ಕೇಳಿಸ್ತಾ ಇದೆ. ಓಕೆ, ನನಗೆ ವಾಯ್ಸ್ ಕಟ್ ಆಗ್ತಾ ಇದೆ. ಸೊ ಐ ಡೋಂಟ್ ನೋ, ಐ ಗಾಟ್ ಅ ಕಾಲ್, ಐ ಟ್ರೈ ಟು ಡಿಸ್ಕನೆಕ್ಟ್, ಸೊ ಮೇ ಬಿ ಇಟ್ಸ್ ಬಿಕಾಸ್ ಆಫ್ ದಟ್. ಎನಿವೇಸ್, ನಾನ್ ಒಂದ್ ಕ್ವಶನ್ ಕೇಳ್ತೀನಿ. ಇವಾಗ ನೀವ್ ನ್ಯೂಟ್ರಿಷನಿಸ್ಟ್ ಆಗಿರೋದ್ರಿಂದ, ಸೊ ಆರ್ ಯು ಅ ಕಾಸ್ಟ್ಲಿ ಡಾಕ್ಟರ್ ಆರ್ ಓಕೆ ಡಾಕ್ಟರ್? ಐ ಕಾಂಟ್ ಹಿಯರ್ ಯು. ಐ ಥಿಂಕ್ ಐ ವುಡ್ ಹ್ಯಾವ್ ಟು ಡಿಸ್ಕನೆಕ್ಟ್. ಕೇಳಿಸ್ತಾ ಇಲ್ಲಪ್ಪ, ಏನ್ ಪ್ರಾಬ್ಲಮ್ ಆಯ್ತು ಗೊತ್ತಾಗ್ತಾ ಇಲ್ಲ. ಇವಾಗ ಕೇಳಿಸ್ತಾ ಇದೆಯಾ? ಹೆಡ್ ಫೋನ್ ತೆಗೆದ್ರಿ. ಒನ್ ಸೆಕೆಂಡ್. ಇವಾಗ ಕೇಳಿಸ್ತಾ ಇದೆಯಾ? The problem is in my end, I think. So, sorry, abrupt I wind up maartta idini, but I can't hear anything. Okay, now, thank you guys. I'm sorry, I can't hear Sona's voice, so bye. Yeah. Bye, thank you. Bye.